Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಯಸುವೇ ಸ್ತೋತ್ರ, ಯಸುವೇ ಸ್ತೋತ್ರ, ಯಸುವೇ ವಂದನೆ, ಯಸುವೇ ಆರಾಧನೆ, ಯಸುವೇ ಮಹಿಮೆ, ಯಸುವೇ ಕೃತಜ್ಞತೆ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಸೇ ಎವರಿಬಡಿ, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರ ವರಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಒಂದು ರಸದೌತಣದ ಮನೋಹರವಾದಂತಹ ಶುಶ್ರೂಷೆಯಲ್ಲಿ ನಾವಿದ್ದೇವೆ. ರಸದೌತಣವಾದ ಶುಶ್ರೂಷೆ ಯಾರಲ್ಲಿ ಅವಿಶ್ವಾಸವಿದೆಯೋ ಅವರಿಗೆ, ವಾಕ್ಯದಲ್ಲಿ ಭರವಸೆ ಇಟ್ಟವರಿಗೆ. ಕೆಲವರಿಗೆ ಊಟದಲ್ಲಿ ನಾವು ನೋಡ್ತೇವೆ ನಾನ್ ವೆಜ್ ಇಷ್ಟ, ಇನ್ನು ಕೆಲವರಿಗೆ ನಾವು ನೋಡ್ತೇವೆ ಇನ್ನು ಕೆಲವರಿಗೆ ನಾವು ನೋಡ್ತೇವೆ ವೆಜಿಟೇರಿಯನ್ ಇಷ್ಟ. ಕೆಲವರಿಗೆ ನಾನ್ ವೆಜ್ ಇಷ್ಟ, ಕೆಲವರಿಗೆ ವೆಜಿಟೇರಿಯನ್ ಇಷ್ಟ. ಯಾವುದು ಇಷ್ಟವೋ ಅದನ್ನು ಭುಜಿಸೋದನ್ನು ನಾವು ನೋಡ್ತೇವೆ. ಅಂದರೆ ಇದನ್ನ ಒಂದು ಉದಾಹರಣೆಯಾಗಿ ನಾವು ಚಿಂತಿಸೋದಾದರೆ, ಲೋಕಪರವಾಗಿ ಜೀವಿಸುವವನಿಗೆ ಲೋಕದಲ್ಲಿ ಸಿಕ್ಕುವಂಥದ್ದು ಇಷ್ಟ, ಆಧ್ಯಾತ್ಮಿಕವಾಗಿ ಜೀವಿಸುವವನಿಗೆ ಆಧ್ಯಾತ್ಮಿಕವಾಗಿ ಸಿಗುವಂಥದ್ದು ಇಷ್ಟ. ಕುಡಿಯುವವನಿಗೆ ಎಲ್ಲಿ ಸಿಗ್ತದೆ? ಲೋಕದಲ್ಲಿ ಸಿಗ್ತದೆ. ಸುಖ ಸಮೃದ್ಧಿಯನ್ನ, ಆನಂದವನ್ನ, ಮನ ತನುಮನಗಳಿಗೆ ಆನಂದವನ್ನು ಪಡೆಯುವವನಿಗೆ ಎಲ್ಲಿ ಸಿಗ್ತದೆ? ಲೋಕದಲ್ಲಿ ಸಿಗ್ತದೆ. ಒಳ್ಳೆ ಗಮ್ಮತ್ ಮಾಡಿ, ಒಳ್ಳೆ ಶೋಕಿ ಮಾಡಿ, ಒಳ್ಳೆ ತಿಂದು, ಒಳ್ಳೆ ಕುಡಿದು, ಒಳ್ಳೆ ಡ್ಯಾನ್ಸ್ ಮಾಡಿ, ಸೊ ಸಮಥಿಂಗ್ ಸಮಥಿಂಗ್ ಸಮಥಿಂಗ್, ಎಲ್ಲ ಲೋಕದ ಛಾಯೆಯಲ್ಲಿರುವವನಿಗೆ ಲೋಕವೇ ನನಗೆ, ಲೋಕದಲ್ಲಿ ನಾನು ಬಂದಿದ್ದೇನೆ, ಅಯ್ಯೋ ಎಷ್ಟು ದಿನಪ್ಪ ಬದುಕ್ತೇನೆ, ಯಾವತ್ತು ಯಾವತ್ತು ಸಾಯ್ತೇನೆ ಅಂತ ಗೊತ್ತಿಲ್ಲ. ಇರೋ ತನಕ ಚೆನ್ನಾಗಿ ತಿಂದು ಹೋಗುವ, ಪಾಶ್ ಆಗಿ ತಿಂದು ಹೋಗುವ. ಕೆಲವರು ನೋಡಿ, ಯಾರ ಬಗ್ಗೆ ಚಿಂತೆ ಮಾಡೋದಿಲ್ಲ, ಎತ್ತ ತಂದೆ ತಾಯಿಂದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ, ಕಟ್ಕೊಂಡ ಹೆಂಡತಿ ಮೇಲೆ ಚಿಂತೆ ಮಾಡೋದಿಲ್ಲ, ಮಕ್ಕಳ ಮೇಲೆ ಚಿಂತೆ ಮಾಡೋದಿಲ್ಲ, ಯಾರ ಮೇಲೆ ಚಿಂತೆ ಮಾಡೋದಿಲ್ಲ. ಚೆನ್ನಾಗಿ ಕೆಲಸ ಮಾಡಿ ದುಡಿದು, ಚೆನ್ನಾಗಿ ತಿಂದು, ಚೆನ್ನಾಗಿ ಕುಡಿದು, ಚೆನ್ನಾಗಿ ತೇಗಿ, ಲೋಕದಲ್ಲಿ ಲೋಕದ ಜನತೆಯೊಂದಿಗೆ, ಲೋಕದ ಮೋಹದೊಂದಿಗೆ, ಲೋಕದಲ್ಲಿಯೇ ಜೀವಿಸಿ ಲೋಕದಲ್ಲಿ ಸತ್ತು ಹೋಗ್ತಾರೆ. ಇದು ಒಂದು ವಿಧವಾದಂತ ಜೀವನ, ನಾನ್ ವೆಜ್ ಜೀವನ. ಎರಡನೆಯದು ಆಧ್ಯಾತ್ಮಿಕತೆಯ ಜೀವನ. ಏನೂ ಬೇಡಪ್ಪ ನನಗೆ, ಅಯ್ಯೋ ಗಂಜಿ ಚಟ್ನಿ ಇದ್ರೆ ಸಾಕಪ್ಪ, ಏನ್ ದೇವ್ರು ಕೊಡ್ತಾರೋ ದೇವ್ರು ಕೊಟ್ಟಿದ್ದ ತಿಂದು, ಅಯ್ಯೋ ನನ್ನ ಹೆಂಡತಿ, ಅಯ್ಯೋ ನನ್ನ ಮಕ್ಕಳು, ನನ್ನೆತ್ತವರು, ಅಯ್ಯೋ ಅವ್ರಿಗೆ ಬೇಕಾಗಿದ್ದನ್ನ ಕೊಟ್ಟು, ಅವ್ರನ್ನ ಶುಶ್ರೂಷೆ ಮಾಡಿ, ಅವ್ರನ್ನ ಪ್ರೀತಿಸಿ ಇರುವ ಆಧ್ಯಾತ್ಮಿಕತೆ. ಅಂದರೆ ಜ್ಞಾನದ ಅರಿವಿರುವವರು, ಮತ್ತೆ ಎಲ್ಲವನ್ನ ಏನೇ ಮಾಡುವಾಗ, ಏನೇ ಮಾಡುವಾಗ, ಬೆಳಗಾಗಲಿ ದೇವರು, ಮಧ್ಯಾಹ್ನವಾಗಲಿ ದೇವರು, ರಾತ್ರಿಯಾಗಲಿ ದೇವರು, ನಡುರಾತ್ರಿಯಾಗಲಿ ದೇವರು, ಏನು ಕೆಲಸ ಮಾಡಬೇಕಾದ್ರು, ಏನು ಕೊಂಡುಕೊಳ್ಳಬೇಕಾದ್ರೂ ದೇವರು, ದೇವರು, ದೇವರು. ಪ್ರಾರ್ಥನೆ, ಪ್ರಾರ್ಥನೆ, ಪ್ರಾರ್ಥನೆ.
ಅಯ್ಯೋ ತಪ್ಪು ಮಾಡಿದ್ದೇನೆ ತಪ್ಪು ಮಾಡಿದ್ದೇನೆ ತಪ್ಪು ಮಾಡಿದ್ದೇನೆ. ಜೇಸು ಜೇಸು ಯೇಸುವೆ ಯೇಸುವೆ. ಆಧ್ಯಾತ್ಮಿಕತೆಯಲ್ಲಿರುವವರು ನೋಡಿ, ಈ ಪ್ರಾಪಂಚಿಕಕ್ಕೂ ಆಧ್ಯಾತ್ಮಿಕಕ್ಕೂ ಇರುವಂತಹ ಸಂಬಂಧ ಹಾಗೂ ವ್ಯತ್ಯಾಸ. ನಾನ್ ವೆಜ್ ವೆಜಿಟೇರಿಯನ್ ಇದ್ದಾಗೆ ಇವತ್ತು ಒಂದು ಫಂಕ್ಷನ್ ಮಾಡಿ ಅದರಲ್ಲಿ ನೀವು ನಾನ್ ವೆಜ್ ವೆಜಿಟೇರಿಯನ್ ಮಾಡಿದ್ರೆ 85% ನಾನ್ ವೆಜ್, 15% ವೆಜಿಟೇರಿಯನ್. ಹಾಗೆ ಆಧ್ಯಾತ್ಮಿಕ ಎನ್ನುವುದು ಕೊರತೆ, ಪ್ರಾಪಂಚಿಕ ಎಂಬುದೇ ಹೆಚ್ಚು. ಪ್ರಿಯರೇ, ಈ ದಿನದಲ್ಲಿ ನಾವು ಶುಶ್ರೂಷೆಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ ಸ್ವರ್ಗೀಯ ಮನ್ನದಲ್ಲಿ. ಎಷ್ಟು ಜನರ ಜೀವನದಲ್ಲಿ ಈ ಆಧ್ಯಾತ್ಮಿಕತೆಯ ಫೌಂಡೇಶನ್ ಇದೆ ಎಂಬುದು ನಮಗೆ ಗೊತ್ತಿಲ್ಲ. ಆದರೆ ನಾನು ಹೇಳ್ತೇನೆ, ನಿಮ್ಮಲ್ಲಿ ಇದೆ, ನಿಮ್ಮಲ್ಲಿ ಆಧ್ಯಾತ್ಮಿಕತೆಯ ಫೌಂಡೇಶನ್ ಇದೆ. ಅದಕ್ಕಾಗಿಯೇ ಈ ಆಧ್ಯಾತ್ಮಿಕತೆಯಲ್ಲಿ ಅಂದರೆ ದೇವರ ವಾಕ್ಯದಲ್ಲಿ ನೀವು ನಿರತರಾಗಿದ್ದೀರಿ, ಈ ಸಮಯವನ್ನು ಬದಿಗೊತ್ತುತ್ತಾ ಇದ್ದೀರಿ, ಯಾವ ಕೊರತೆಗಳನ್ನ ನೋಡುತ್ತಾ ಇಲ್ಲ, ಯಾವ ಭಿನ್ನಾಭಿಪ್ರಾಯಗಳನ್ನು ನೋಡುತ್ತಾ ಇಲ್ಲ, ಯಾವ ವರ್ಣಭೇದಗಳನ್ನು ನೋಡುತ್ತಾ ಇಲ್ಲ. ದೇವರು ಹಾಗೂ ನಾನು ಎಂಬ ಬಾಂಧವ್ಯವನ್ನ ನಾವು ಪ್ರಕಟಿಸಿಕೊಳ್ತಾ ಇದ್ದೇವೆ. ಆಧ್ಯಾತ್ಮಿಕತೆಯ ಜೀವನ. ಪ್ರಿಯರೇ, ನಾವು ಕಳೆದ ದಿನಗಳಿಂದ ನಾವು ಧ್ಯಾನಿಸುತ್ತಾ ಇದ್ದೆವು ಯೋವಾನನ ಶುಭ ಸಂದೇಶ 17:9 ನಾನು ಪ್ರಾರ್ಥಿಸುವುದು ಇವರಿಗೋಸ್ಕರ, ನೀವೇ ನನಗೆ ಕೊಟ್ಟವರಿಗಾಗಿ ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ಹೀಗೆ ಈ ವಿಷಯವನ್ನು ಕುರಿತು ನಾವು ಈ ದಿನದವರೆಗೂ ಸಾಕಷ್ಟನ್ನು ಧ್ಯಾನಿಸಲಿಕ್ಕೆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡಿದರೆ, ಆದರೆ ಎಷ್ಟು ಜನರು ಕೇಳಿದಂಥ ಈ ಸಂದೇಶವನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದೀರಿ ಅದು ನನಗೆ ಗೊತ್ತಿಲ್ಲ, ಅದು ನಿಮಗೆ ಮಾತ್ರ ಗೊತ್ತುಂಟು. ಅಥವಾ ಈ ಕೇಳಿದಂಥ ಈ ಸಂದೇಶ ಎಷ್ಟು ಜನರ ಹೃದಯದಲ್ಲಿ ಪ್ರತಿಬಿಂಬಿತವಾಗಿದೆ ಎಂಬುದು ನನಗೆ ಗೊತ್ತಿಲ್ಲ, ನಿಮಗೆ ಮಾತ್ರ ಗೊತ್ತುಂಟು. ಅಥವಾ ಕೇವಲ ಈ 1 ಗಂಟೆಯ ಧ್ಯಾನವನ್ನ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟವರು ಎಷ್ಟು ಜನ ಎಂದು ನನಗೆ ಗೊತ್ತಿಲ್ಲ. ಆದರೆ ಕೇಳುವವನು ಅದನ್ನು ಪಾಲಿಸಿದ್ದೆ ಆದರೆ, ಕೇಳುವವನು ಅದನ್ನು ಪಾಲಿಸಿದ್ದೆ ಆದರೆ ಸಕಲವೂ ಸಹ ಆಕರ್ಷಣೀಯವಾಗಿರುತ್ತದೆ, ಅದು ನಮಗೆ ಅನುಭವವಾಗಿರುತ್ತದೆ. ಪ್ರಿಯರೇ, ದೇವರ ವಾಕ್ಯದ ಚೈತನ್ಯ, ದೇವರ ವಾಕ್ಯದ ಚೈತನ್ಯ ನಮ್ಮ ಬಾಳಿನಲ್ಲಿ ನಮ್ಮನ್ನ ದೃಢಪಡಿಸಿ ಬಲಪಡಿಸುತ್ತದೆ. ಪ್ರೀತಿಸಲು ಥ್ಯಾಂಕ್ ಯು. ಈಗ ಸೌಂಡ್ ಸರಿಯಾಗಿ ಕೇಳ್ತಾ ಇದೀಯಾ ದಯವಿಟ್ಟು ತಿಳಿಸಿ. ಜೂಲಿಯಾನ ಪೌಲ್, ಕೇಳ್ತಾ ಇದೆಯಾ ಸೌಂಡು? ಓಕೆ, ಥ್ಯಾಂಕ್ ಯು. ಯಾಕೆಂದರೆ ನನಗೆ ತಿಳಿಸಬೇಕು ನೀವು, ಇಲ್ಲಾಂದರೆ ನಾನು ಕೊಡುವಂಥ ಸಂದೇಶ ಕೇಳಲಿಲ್ಲ ಅಂದರೆ ಸುಮ್ಮನೆ ಮೂಕಾಭಿನಯ ಪಾತ್ರ ಆಗಿ ಹೋಗ್ತದೆ, ವೇಸ್ಟ್ ಆಗಿ ಹೋಗ್ತದೆ. ಸೊ ಹಾಗೆ ಆಧ್ಯಾತ್ಮಿಕತೆಯ ಜೀವನ ಹಾಗೂ ಪ್ರಾಪಂಚಿಕ ಜೀವನದ ಅನುಭವಗಳ ಮಧ್ಯೆ ನಾವು ಜೀವಿಸ್ತಾ ಇದ್ದೇವೆ. ನಾನು ಪ್ರಾರ್ಥಿಸುವುದು ಇವರಿಗೋಸ್ಕರ, ನೀವೇ ನನಗೆ ಕೊಟ್ಟವರಿಗೋಸ್ಕರ. ಹೀಗೆ ಇವತ್ತಿಗೂ ಸಹ ಇಷ್ಟು ದಿನ ನಾವು ಶುಶ್ರೂಷಣೆ ಕೇಳ್ತಾ ಇದ್ದೇವೆ, ಎಷ್ಟು ಜನ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ರೇಷ್ಮಾ ಡಿಸೋಜ, ನಿಮ್ಮ ಪತಿಗಾಗಿ ಎಷ್ಟು ಗಂಟೆ ಪ್ರಾರ್ಥಿಸ್ತಾ ಇದ್ದೀರಿ ಒಂದು ದಿನಕ್ಕೆ? ಶರೀನಾ ಮಾಸ್ಕರ್ನಾಸ್, ನಿಮ್ಮ ಪತಿಗಾಗಿ ಒಂದು ದಿನಕ್ಕೆ ಎಷ್ಟು ಗಂಟೆ ಪ್ರಾರ್ಥಿಸ್ತಾ ಇದ್ದೀರಿ? ಕೋಪ ಮಾಡಬಾರ್ದು, ನಾನು ಕೇಳುವಾಗ ಹೆಸರಿಡಿದು ಹೇಳುವಾಗ ಕೋಪ ಮಾಡಬಾರ್ದು, ಪ್ರೀತಿ ತೋರಿಸಬೇಕು. ಪ್ರೀತಿಸಲು ಸೌಂಡ್ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ದಯವಿಟ್ಟು ತಿಳಿಸಿ ಸೌಂಡ್ ಕೇಳ್ತಾ ಉಂಟಾ ಇಲ್ವಾ. ಜೋಸೆಫ್, ಸೌಂಡ್ ಸರಿಯಾಗಿ ಕೇಳ್ತಾ ಇದೆಯಾ? ಒಂದು ಪಕ್ಷ ಜೂಲಿಯಾನ ನಿಮಗೆ ಸೌಂಡ್ ಕೇಳ್ತಾ ಇಲ್ಲಂದ್ರೆ ಸ್ವಿಚ್ ಆಫ್ ಮಾಡಿ ನಿಮ್ಮ ಮೊಬೈಲ್ನ ಆನ್ ಮಾಡಿ. ಬೇರೊಬ್ಬರಿಗೆ ಕೇಳ್ತದೆ, ನಿಮಗೆ ಕೇಳೋದಿಲ್ಲ ಅಂದರೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ. ಸಮಥಿಂಗ್ ರಾಂಗ್ ಇನ್ ಯುವರ್ ಮೊಬೈಲ್. ಜೋಸೆಫ್, ಸೌಂಡ್ ಕೇಳ್ತಾ ಉಂಟಾ? ಪ್ಲೀಸ್ ಯಾರಾದರೂ ಉತ್ತರ ಕೊಡಿಯಲ್ಲ, ಬೇರೊಬ್ಬರು ಉತ್ತರ ಕೊಡಿಯಲ್ಲ.
ನೋಸುವ ಸೌಂಡ್ ಕೇಳ್ತಾ ಉಂಟ? ಥ್ಯಾಂಕ್ ಯು ಸುನೀತಾ. ನಿಮ್ಮ ಸೌಂಡ್, ನಿಮ್ಮ ಫೋನ್ ಪ್ರಾಬ್ಲಮ್ ಜೂಲಿಯಾನ. ಪ್ರೀಸಲೋ ಪ್ರೀಸಲೋ. ಪ್ರೀರಿಗೆ ನಾನು ಪ್ರಾರ್ಥಿಸುವುದು ಯಾರಿಗಾಗಿ? ನೀವೇ ನನಗೆ ಕೊಟ್ಟವರಿಗೆ. ಆದರೆ ದೇವರು ನಮಗೆ ಎಷ್ಟು ಜನರನ್ನ ಕೊಟ್ಟಿದ್ದಾರೆ ನಮ್ಮ ಮುಂದೆ ಎಂಬುದನ್ನು ಈ ದಿನಗಳಲ್ಲಿ ನಾವು ಸಾಕಷ್ಟು ಆಲೋಚನೆಯನ್ನು ಮಾಡಿದ್ದೇವೆ. ಪ್ರಿಯರೇ, ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ನಾನು ಮತ್ತೆ ಇವತ್ತು ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಯಾರಿಗೆ ಸೇರಿದವರು? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್. ನಾವು ಲೋಕಕ್ಕೆ ಸೇರಿದವರ, ಸ್ವರ್ಗ ರಾಜ್ಯಕ್ಕೆ ಸೇರಿದವರ? ನಾವು ಲೋಕಕ್ಕೆ ಸೇರಿದವರ, ಸ್ವರ್ಗ ರಾಜ್ಯಕ್ಕೆ ಸೇರಿದವರ? ಹಲೆನ್ ಡಿಸಿಲ್ವಾ, ನೀವು ಲೋಕಕ್ಕೆ ಸೇರಿದ್ದೀರಾ, ಸ್ವರ್ಗ ರಾಜ್ಯಕ್ಕೆ ಸೇರಿದ್ದೀರಾ? ಸರಿಯಾದ ಉತ್ತರ ಕೊಡಬೇಕು, ಸಮಂಜಸವಾದ ಉತ್ತರ ಕೊಡಬೇಕು. ಶಾಂತಿ ಸಂತೋಷ್, ಯಾವುದಕ್ಕೆ ಸೇರಿದವರು ನೀವು? ಲೋಕಕ್ಕೆ ಸೇರಿದವರ, ಸ್ವರ್ಗ ರಾಜ್ಯಕ್ಕೆ ಸೇರಿದವರ? ಆದರೆ ನಾನು ಲೌಕಿಕವಾಗಿ ಜೀವಿಸ್ತಾ ಇದ್ದೇನೆ ಅಂದ್ರೆ ನಾನು ಲೋಕಕ್ಕೆ ಸೇರಿದವನೇನೆ. ರೇಷ್ಮಾ ಡಿಸೋಜಾ, ಎಲ್ಲಿಗೆ ಸೇರಿದವರು? ಸುತ್ತಿ ಸುತ್ತಿ ಬ್ರದರ್ ನನ್ನ ಹತ್ರನೇ ಬರ್ತಾ ಇದ್ದಾರಲ್ಲಪ್ಪ. ಎಲ್ಲಿಗೆ ಸೇರಿದವರು? ಐರೀನ್, ಎಲ್ಲಿಗೆ ಸೇರಿದವರು ನೀವು? ಕೇವಲ ಒಂದು ಮಾತಿನಲ್ಲಿ ನಾನು ಸ್ವರ್ಗ ರಾಜ್ಯಕ್ಕೆ ಸೇರಿದವನು ಅಂದ್ರೆ ಅದು ಸುಳ್ಳಾಗಿ ಹೋಗ್ತದೆ. ನಮ್ಮಲ್ಲಿ ಕೊರತೆಗಳನ್ನ ಇಟ್ಟುಕೊಂಡು, ಯಾವುದೇ ವಿಧವಾದ ಕೊರತೆ ಇರ್ಬೋದು, ಕೊರತೆ ನನ್ನಲ್ಲಿ ಇದ್ದುಕೊಂಡು ನಾನು ಸ್ವರ್ಗ ರಾಜ್ಯಕ್ಕೆ ಸೇರ್ತೇನೆ ಅಂದ್ರೆ ಸುಳ್ಳಾಗಿ ಹೋಗ್ತದೆ. ಜೋಸೆಫ್, ಆ ವೆರಿ ಗುಡ್, ನೀವು ಒಳ್ಳೆ ಸ್ಪ್ರೇ ಪೇಂಟ್ ಮಾಡ್ತೀರಿ ಕಾರ್ಗಳಿಗೆ, ಸ್ಕೂಟರ್ಗಳಿಗೆ ಎಲ್ಲ ಮಾಡ್ತೀರಿ. ತಪ್ಪು ತಿಳಿಬಾರ್ದು. ಎಕ್ಸಾಂಪಲ್ಸ್, ಒಂದು ಕಾರ್ಗೆ ಪೇಂಟ್ ಮಾಡಲಿಕ್ಕೆ ಎಷ್ಟು ಸಾವಿರ ತಗೊಳ್ತೀರಿ? ಅಲ್ಲ, ಒಂದು ಬೈಕ್ ಪೇಂಟ್ ಮಾಡಲಿಕ್ಕೆ ಎಷ್ಟು ಸಾವಿರ ತಗೊಳ್ತೀರಿ? 5,000, 6,000, 7,000 ಬೈಕ್ಗೆ ತಗೊಳ್ತೀರಿ. ಕಾರ್ಗೆ 20,000, 15,000, 25,000 ತಗೊಳ್ತೀರಿ. ಪೇಂಟ್ಗೆ ಖರ್ಚಾಗುವಷ್ಟು ದುಡ್ಡು ಎಷ್ಟು? ಒಂದು ಬೈಕ್ಗೆ ಪೇಂಟ್ಗೆ ಖರ್ಚಾಗುವಷ್ಟು ದುಡ್ಡು ಎಷ್ಟು? ಅಲ್ಲ, ಅರ್ಧ ಲೀಟರ್ ಫುಲ್ ಪೇಂಟ್ ಆಗ್ಬಿಡ್ತದೆ ಗಾಡಿಗೆ. ಡೆಕೋ ಪೇಂಟ್ ಅಲ್ಲ ತಗೊಳ್ಳೋ ಹೊಡಿಯೋದು. ಎಸ್, ಬೈಕ್ ಕಾರಿಗೆ ಹೊಡೆಯೋದು ಡಿಕೋ ಪಾಯಿಂಟ್. ಇವತ್ತಲ್ಲ 500 ರೂಪಾಯಿ, 600 ರೂಪಾಯಿ ಒಂದು ಲೀಟರ್ ಪೇಂಟ್. ಕಾರಿಗೆ ಹೊಡಿತೇವೆ ಅಂದ್ರೆ ಒಂದು 3 ಲೀಟರ್ ಪೇಂಟ್, 25,000 ಯಾಕೆ? ಹೇಗೆ ಮಾಡಿದ್ರೆ ಕೆಲಸ ಒಂದು 4 ದಿನ ಕೆಲಸ ಆಗ್ಬೋದು. ಸೊ ದೊಡ್ಡ ಕೆಲಸ 8 ದಿನ 10 ದಿನ ಕೆಲಸ ಆಗ್ಬೋದು. ನಾನು ಹೇಳ್ತಾ ಇದ್ದೇನೆ ನಿಮಗೆ ಅಂತ ಹೇಳ್ತಾ ಇಲ್ಲ, ವಾಸ್ತವಿಕ ಪ್ರಪಂಚಕ್ಕೆ ನಾನು ಹೇಳ್ತಾ ಇದ್ದೇನೆ. ಎಷ್ಟಾಯ್ತು ಖರ್ಚು? ನಾವೆಷ್ಟು ತಗೊಳ್ತೇವೆ? ಸ್ವರ್ಗ ರಾಜ್ಯಕ್ಕೆ ಸೇರ್ತೇವ? ನಮಗೆ ಕೆಲಸಕ್ಕಾಗಿ ಬೇರೆ ಜನರು ನಮಗೆ ಗಾಡಿಯನ್ನು ತಂದು ಕೊಡ್ತಾರೆ, ಬ್ರೋಕರ್ ಕೆಲಸ ಮಾಡ್ತಾರೆ, ಅವರಿಗೆ ನಾವು ಕಮಿಷನ್ ಕೊಡ್ತೇವೆ, ಸ್ವರ್ಗ ರಾಜ್ಯಕ್ಕೆ ಸೇರ್ತೇವೆ? ಅದೇ ಸ್ವಂತವಾಗಿ ವೈಯಕ್ತಿಕವಾಗಿ ಗಾಡಿಯನ್ನು ತಂದು ಬಿಡುವವನಿಗೆ ನಾನು ಇನ್ನೊಬ್ಬರಿಗೆ ಕೊಡುವ ಕಮಿಷನ್ ನಾನು ಕಡಿಮೆ ಮಾಡ್ತೀನ? ಮಾಡುದಿಲ್ಲ, ಇನ್ನು ಹೆಚ್ಚೆ ಮಾಡ್ತೀನಿ. ಪ್ರಿಯರೇ, ಸ್ವರ್ಗ ರಾಜ್ಯ ಎಂಬುದು ಬಾಯಲ್ಲಿ ತುಂಬಾ ಸರಳವಾದದ್ದು. ನಾನು ಸುಳ್ಳು ಹೇಳಿದರೆ ಸ್ವರ್ಗ ರಾಜ್ಯ ಇಲ್ಲ, ಸ್ವರ್ಗ ರಾಜ್ಯಕ್ಕೆ ಸೇರಿದವನಲ್ಲ. ದೇವರ ನಾಮವನ್ನ ವ್ಯರ್ಥಪಡಿಸಿದರೆ, ದೇವರ ದಿನವನ್ನ ಪವಿತ್ರವಾಗಿ ಆಚರಿಸದೆ ಹೋದರೆ, ನಿಜವಾದ ದೇವರನ್ನ, ಏಕದೇವರನ್ನ ಆರಾಧಿಸದೆ ಹೋದರೆ ನಾನು ಸ್ವರ್ಗ ರಾಜ್ಯಕ್ಕೆ ಸೇರಿದವನಲ್ಲ.
ಸೇರಿದವಳಲ್ಲ. ಧರ್ಮಶಾಸ್ತ್ರವನ್ನು ನಾನು ಅನುಸರಿಸಿ ನಡೆಯದೆ ಹೋದರೆ ನಾನು ಸ್ವರ್ಗರಾಜ್ಯಕ್ಕೆ ಸೇರಿದವರಲ್ಲ. ಗಂಡನಿಗೆ ಅವಿಧೀನಾಗಿ ನಡೆಯಿದ್ರೆ, ಹೆಂಡತಿಗೆ ಅವಿಧೇಯಳಾಗಿ ನಡೆದರೆ, ಎತ್ತವರಿಗೆ ಅವಿಧೇಯರಾಗಿ ನಡೆದರೆ ನಾನು ಸ್ವರ್ಗರಾಜ್ಯಕ್ಕೆ ಸೇರಿದವರಲ್ಲ. ಮನೆಯಲ್ಲಿರುವಂತಹ ಅತ್ತೆ ಮಾವನಿಗೆ ಒಂದು ಕೂಳನ್ನು ಕೊಡದೆ, ಅತ್ತೆಯನ್ನು ಗೌರವಿಸದೆ, ಕುಟುಂಬದಲ್ಲಿರೋರನ್ನ ಗೌರವಿಸದೆ ಇದ್ರೆ ಸ್ವರ್ಗರಾಜ್ಯಕ್ಕೆ ಸೇರಿದವರಲ್ಲ. ಇಲ್ಲ, ನಾನು ಪರಸ್ಪರ ಯಾರಲ್ಲಿಯೂ ಮಾತನಾಡದೆ ಏಕಾಂಗಿತನದಲ್ಲಿ, ಅಯ್ಯೋ ನನಗೆ ಯಾರ ಮೇಲೂ ಸಿಟ್ಟಿಲ್ಲಪ್ಪ, ಆದ್ರೆ ನಾನು ಯಾರ ಹತ್ರ ಮಾತಾಡೋದಿಲ್ಲ, ನಾನು ಪ್ರಾರ್ಥನೆ ಮಾಡ್ತೇನಾ ಇದ್ ಬಿಡ್ತೀನಪ್ಪ, ಖಂಡಿತ ಸ್ವರ್ಗರಾಜ್ಯಕ್ಕೆ ಸೇರಿದವರಲ್ಲ. ಅಯ್ಯೋ ಅವರು ಹಾಗೆ ಹೇಳಿಬಿಟ್ರು, ಇವ್ರು ಹೀಗೆ ಹೇಳಿಬಿಟ್ರು, ನನ್ನ ಬಗ್ಗೆ ತಪ್ಪಾಗಿ ಹೇಳಿಬಿಟ್ರು, ಅದರಿಂದ ನಾನು ಅವ್ರ ಜೊತೆ ಹೋಗೋದಿಲ್ಲ, ಅವ್ರ ಜೊತೆ ಮಾತನಾಡೋದಿಲ್ಲ, ಸ್ವರ್ಗರಾಜ್ಯಕ್ಕೆ ಸೇರಿದವರಲ್ಲ. ನನ್ನ ತಪ್ಪಿನ ಅರಿವು ನನಗಾಗದೇ ಇದ್ರೆ ಸ್ವರ್ಗರಾಜ್ಯಕ್ಕೆ ಸೇರಿದವರಲ್ಲ. ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸದೆ ಹೋದರೆ, ನನ್ನ ಕೆಲಸದಲ್ಲಿ ಪ್ರಾಮಾಣಿಕತೆ ಇಲ್ಲದೆ ಹೋದರೆ ನಾನು ಸ್ವರ್ಗರಾಜ್ಯಕ್ಕೆ ಸೇರಿದವರಲ್ಲ. ದೇವರು ನನಗೆ ಮಾಡಿದ ಪ್ರತಿಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸದೆ, ದೇವರ ಮುಂದೆ ಭಯಭಕ್ತಿ ಇಲ್ಲದೆ ಹೋದರೆ ನಾನು ಸ್ವರ್ಗರಾಜ್ಯಕ್ಕೆ ಸೇರಿದವರಲ್ಲ. ತನ್ನ ಕುಟುಂಬವನ್ನು ಕುರಿತು, ತನ್ನ ಪತಿಯನ್ನು ಕುರಿತು ಇಲ್ಲಸಲ್ಲದನ್ನು ಹೇಳುತ್ತಾ, ತನ್ನ ಹೆಂಡತಿಯನ್ನು ಕುರಿತು ಬೇರೊಬ್ಬರಲ್ಲಿ ಇಲ್ಲಸಲ್ಲದನ್ನು ಹೇಳುತ್ತಾ, ಕುಟುಂಬದಲ್ಲಿ ಒಂದು ಒಳ್ಳೆಯ ಪತಿಯಾಗಿ ಪತ್ನಿಯಾಗಿ ಜೀವಿಸದೆ ಹೋದರೆ ನಾನು ಸ್ವರ್ಗರಾಜ್ಯಕ್ಕೆ ಸೇರಿದವರಲ್ಲ. ತಪ್ಪು ಎಂದು ತಿಳಿದು ಮಾಡುವ ತಪ್ಪನ್ನೇ ಮಾಡ್ತಾ ಇದ್ರೆ ನಾನು ಸ್ವರ್ಗರಾಜ್ಯಕ್ಕೆ ಸೇರಿದವರಲ್ಲ. ಅರ್ಥ ಆಯ್ತಲ್ಲ? ಸೊ ಈಗ ಹೇಳಿ, ಎಷ್ಟು ಜನ ನಾವು ಸ್ವರ್ಗರಾಜ್ಯಕ್ಕೆ ಸೇರಿದವರಾಗಿದ್ದೇವೆ? ಮೋಸ ಮಾಡಿದರೆ ನಾವು ಸ್ವರ್ಗರಾಜ್ಯಕ್ಕೆ ಸೇರಿದವರಲ್ಲ. ವ್ಯಭಿಚಾರದ ಜೀವನದಲ್ಲಿ ನಾವು ಜೀವಿಸುವುದಾದ್ರೆ ನಾವು ಸ್ವರ್ಗರಾಜ್ಯಕ್ಕೆ ಸೇರಿದವರಲ್ಲ. ಪರದೂಷಣೆ ಪರನಿಂದನೆಗಳಲ್ಲಿ ಪರರನ್ನು ಟೀಕೆ ಮಾಡುತ್ತಾ, ನಾನು ಒಳ್ಳೆಯವನು ಅವರು ಕೆಟ್ಟವರು ಎಂದು ಹೇಳುವಂತ ಹೇಳುತ್ತಾ ನನ್ನನ್ನು ಹೆಚ್ಚಿಸಿಕೊಳ್ಳುತ್ತಾ ಇದ್ರೆ ನಾನು ಸ್ವರ್ಗರಾಜ್ಯಕ್ಕೆ ಸೇರಿದವರಲ್ಲ. ಮತ್ತಿನ್ನೇನ್ ಬ್ರದೇ, ಯಾವಾಗ ಸ್ವರ್ಗರಾಜ್ಯಕ್ಕೆ ಸೇರಿದ್ದು ಇದನ್ನೇ ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತು. ಗೊತ್ತು ಆದ್ರೆ ಮರ್ತು ಬಿಟ್ಟಿದ್ದೀವಿ, ಮರ್ತು ಬಿಟ್ಟಿದ್ದೇವೆ. ಗೊತ್ತು ಆದ್ರೆ ತಪ್ಪು ಮಾಡುವಾಗ ಇದೆಲ್ಲ ಜ್ಞಾಪಕಕ್ಕೆ ಬರೋದಿಲ್ಲ. ಬೆಳಿಗ್ಗೆ ಹೇಳ್ತೀರಿ, ಹೆಣ್ಣು ಮಕ್ಕಳು, ಸುನೀತಾ ಬೆಳಿಗ್ಗೆ ಹೇಳ್ತೀಯ? ಬೆಳಿಗ್ಗೆ ಹೇಳಲಿಕ್ಕೆ ಮುಂಚೆನೆ ಕಣ್ಣು ಬಿಡುವಾಗಲೇ, ಕಣ್ಣು ಬಿಟ್ಟಿದ ತಕ್ಷಣ ಯೋಚನೆ ಏನು ಬರ್ತದೆ ಸುನೀತಾ ನಿನಗೆ? ಇದೆಯಮ್ಮ ಸುನೀತಾ, ಇದೆಯಾ ಇಲ್ವಾ? ಶರೀನ ನೀನಿದೆಯಾ? ನನ್ನ ಕೆಲವು ಸರಿ ಹೆಸರುಗಳನ್ನ ಹೇಳಬೇಕು, ಕೆಲವರ ನಾನು ತಿಳ್ಕೊಳ್ಬೇಕು. ಇದ್ದೀರಾ? ಶರೀನ ಇದೆಯಾ? ಸುನೀತಾ ಇದೆಯಾ? ಬೆಳಿಗ್ಗೆ ಕಣ್ಣು ಬಿಡುವಾಗಲೇ ಏನು ಯೋಚಿಸ್ತೀಯ ನೀನು? ಏನು ಯೋಚನೆ ಬರ್ತದೆ ನಿನಗೆ? ಹೇಳ್ಬೇಕು ಬೇಗ. ಓಕೆ, ಉತ್ತರ ಕೊಡಬೇಕು, ಉತ್ತರ ಕೊಡಬೇಕು. ಬೆಳಿಗ್ಗೆ ಏನು ಯೋಚಿಸ್ತೀಯ ಕಣ್ಣು ಬಿಡುವಾಗಲೇ? ಶರೀನಾ ಇದೆಯಾ? ಇದ್ರೂ ಇದ್ದೇನೆ ಅಂತ ಹೇಳೋದಿಲ್ಲ ಅಂತ ಕಾಣ್ತದೆ ಈ ಹುಡುಗಿ. ಬೆಳಿಗ್ಗೆ ಕಣ್ಣು ಬಿಡುವಾಗ ಏನು ಯೋಚಿಸ್ತೀರಾ? ಈಗ ಕೋಪ ಬರಲಿಕ್ಕೆ ಉಂಟು ಅಂತ ಕಾಣ್ತದೆ. ಉತ್ತರ ಇಲ್ಲ, ವೆರಿ ಗುಡ್.
ಉತ್ತರ ಕಾಯ್ತಾ ಇದೆ. ಸರಿ ಓಕೆ, ಯಾರಾದ್ರೂ ಸರಿ ಹೇಳಿ ಅಲ್ಲ, ದೇವರು ಮಾಡಿದ ಉಪಕಾರವ? ಓ ನೆನೀತೇನೆ ದೇವ, ಸ್ತೋತ್ರ. ನಮ್ಮ ಸುನೀತ ಮುಂದೆ ಒಂದು ಸ್ವರೂಪ ಮಾಡಿ ಇಟ್ಬಿಡುವ ಆಯ್ತಾ, ಸಂತ ಸುನೀತಮ್ಮ ಅಂತೇಳಿ. ಸತ್ಯ ನಾನು ಹೇಳಿಬಿಡ್ತೇನೆ, ಕಣ್ಣುಬಿಡುವಾಗಲೇ ನಾವು ಏನು ಯೋಚಿಸ್ತೀವಿ ಅಂತ, ಅಥವಾ ರಾತ್ರಿ ಮಲಗುವಾಗಲೇ ಏನು ಯೋಚಿಸ್ತೇವೆ ಅಂತ. ಅಯ್ಯೋ ಬೆಳಿಗ್ಗೆ ಎದ್ದು ತಿಂಡಿ ಮಾಡ್ಬೇಕಲ್ಲಪ್ಪ, ಏನ್ ತಿಂಡಿ ಮಾಡಿ ಕೊಡೋದು? ಬೆಳಿಗ್ಗೆ ಎದ್ದು ನಾನು ಏನ್ ತಿಂಡಿ ಮಾಡ್ಕೊಡೋದಪ್ಪ? ತಿಂಡಿ ಏನ್ ಮಾಡೋದು ಗೊತ್ತಿಲ್ಲ, ಮಕ್ಕಳು ಶಾಲೆಗೆ ಹೋಗ್ಬೇಕು, ಅವ್ರಿಗೆ ತಿಂಡಿ ಮಾಡಿ ಕೊಡ್ಬೇಕು. ಏನ್ ತಿಂಡಿ ಮಾಡೋದು? ಕಾಫಿ ಮಾಡ್ಬೇಕು, ಮನೆಗುಡಿಸ್ಬೇಕು. ಅಯ್ಯೋ ಎಷ್ಟು ಕೆಲಸ ಇದೆಪ್ಪ, ಎಲ್ಲ ಮಾಡ್ಬೇಕಲ್ಲಪ್ಪ. ಇಜೇನ ಸುಳ್ಳ? ಬೆಳಿಗ್ಗೆ ಕಣ್ಣು ಬಿಡುವಾಗಲೇ ಇದೇ ಯೋಚನೆ ಮಾಡಿದ್ರು. ಎಲ್ರಿ ಎದ್ದಾಗ ಒಂದು ಪಿತನ ಸುತ್ತನ ಹಾಕ್ತಾರೆ, ಒಂದು ಪ್ರಾರ್ಥನೆ ಮಾಡ್ತಾರೆ, ಆದರೆ ಮೊದಲನೆಯ ಕೆಲಸ ಕಿಚನ್, ಅಡಿಗೆ ಮನೆ ಕೆಲಸ ಅಥವಾ ಮನೆ ಅಂಗಳ ಕೆಲಸ, ಮನೆಯ ಕೆಲಸ. ಹೀಗೆ ಪ್ರತಿಯೊಂದು ನಾರಿಮಣಿಯು, ಪ್ರತಿಯೊಂದು ತಾಯಿಯಾಗಿರುವವಳು ಪ್ರತಿಯೊಬ್ಬರ ಜೀವನದಲ್ಲಿ ಮನಸ್ಸಿನಲ್ಲಿ ಬರುವಂತಹ ಮೊದಲನೆಯ ಪ್ರಶ್ನೆ, ನಾನೇನು ಮಾಡಬೇಕು? ಇದು ಬಂದ್ರೆ ಕುಟುಂಬ ಜೀವನ, ಜವಾಬ್ದಾರಿ. ಇದು ಹೇಳೋದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಆಫ್ ಫ್ಯಾಮಿಲಿ. ಹೀಗೆ ಈ ಜವಾಬ್ದಾರಿಯನ್ನು ನಾನು ಮಾಡದೆ ಹೋದ್ರೆ ನಾನು ಸ್ವರ್ಗ ರಾಜ್ಯಕ್ಕೆ ಸೇರಿದವನಲ್ಲ. ನಾನು ಬೆಳಿಗ್ಗೆ ಹೇಳುವಾಗಲೇ ನನಗೆ ಕರ್ತವ್ಯಗಳುಂಟು. ಒಂದು ತಾಯಿ ಎಂದು ಹೇಳುವಾಗ, ಹೆಂಡತಿ ಎಂದು ಹೇಳುವಾಗ ಕರ್ತವ್ಯಗಳುಂಟು. ಕೆಲವರು ನಾನು ನೋಡ್ತೇವೆ, 8 ಗಂಟೆ ಆದರೆ ಹೇಳೋದಿಲ್ಲ, 9 ಗಂಟೆ ಆದರೆ ಹೇಳೋದಿಲ್ಲ, 10 ಗಂಟೆ ಆದರೆ ಹೇಳೋದಿಲ್ಲ. ಕೆಲವರು ಇರ್ತಾರೆ, ಗಂಡ ಒಳ್ಳೆ ಸಂಪಾದನೆ ಮಾಡಿ ಹೊರ ದೇಶದಿಂದ ಕಳಿಸ್ತಾರೆ, ಯಾರೂ ಇಲ್ಲ ಮನೆಯಲ್ಲಿ, ಅತ್ತೆನ ಮನೆಯಿಂದ ಹೊರಗೆ ಹಾಕಿರ್ತಾರೆ, ಇಲ್ಲ ಇರ್ತಾರೆ ಒಂದ್ ಕಡೆ ಇರ್ತಾರೆ, ಅತ್ತೆ ಕೆಲಸದೊಳಗಿರ್ತಾರೆ, ಅಲ್ಲಿ ಮಜಬೂತಾಗಿ ಸೊಸೆ ಇರ್ತಾರೆ ಮಲಗಿಕೊಂಡು. ಪ್ರಿಯರಿ, ನಾವು ಸ್ವರ್ಗ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬಂತಹ ತುಣುಕುಗಳ ಒಂದು ಸಂಕೇತ, ಉದಾಹರಣೆಗಳು ಇವಲ್ಲ, ಉದಾಹರಣೆಗಳು, ಉದಾಹರಣೆಗಳು. ಪ್ರಿಯರಿ, ಈಗ ನಾವು ಧ್ಯಾನಿಸಿ ಬರಬೇಕಾದ್ರೆ, ನಾವು ಈ ಸ್ವರ್ಗ ರಾಜ್ಯವನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ, ಆಧ್ಯಾತ್ಮಿಕತೆಯನ್ನು, ಲೋಕವನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಆದರೆ ಕಾನ್ಫಿಡೆನ್ಸ್ ಅಲ್ಲಿ ನಾನು ನಿಮ್ಮ ಮುಂದೆ ಕೇಳುವಂತ ಪ್ರಶ್ನೆ, ನೀವು ಸ್ವರ್ಗ ರಾಜ್ಯಕ್ಕೆ ಸೇರಿದವರ ಅಥವಾ ಪ್ರಾಪಂಚಿಕಕ್ಕೆ ಸೇರಿದವರ? ಈಗ ಇಷ್ಟು ಚಿಂತನೆಗಳನ್ನು ನಾವು ಮಾಡಿದ್ದೆವು, ಈ ಚಿಂತನೆಗಳನ್ನು ನೋಡಬೇಕಾದ್ರೆ ನಾನು ಎಲ್ಲಿ ತಪ್ಪಿದರು? ನಾನು ಒಂದೇ ಒಂದು ಕಾರ್ಯವನ್ನ, ನಾನು ದೇವರ ವಾಕ್ಯ ಹೇಳ್ತದೆ ಧರ್ಮಶಾಸ್ತ್ರದಲ್ಲಿ, ಒಂದನ್ನ ನೀನು ಕಡೆಗಣಿಸಿದರೂ ನಿನ್ನ ದೇವರ ಸಾಮ್ರಾಜ್ಯಕ್ಕೆ ಸೀಮಿತನಲ್ಲ ಎಂಬುದಾಗಿ. ಹೇಳಿಯಲ್ಲ, ಪ್ರಶ್ನೆ ಇದೆ ನಿಮ್ಮ ಮುಂದೆ. ನಾನು ಸುಮ್ ಸುಮ್ಮನೆ ಕೇಳ್ತಾ ಇಲ್ಲ, ಯಾರನ್ನು ಹೀಯಾಡಿಸ್ತಾ, ಯಾರನ್ನು ಕಡೆಗಣಿಸ್ತಾ ಖಂಡಿತವಾಗಿ ನಾನು ಕೇಳ್ತಾ ಇಲ್ಲ. ಯಾರಾದ್ರೂ ಹೇಳಲಿಕ್ಕೆ ಉಂಟಾ? ನಾನು ಸ್ವರ್ಗ ರಾಜ್ಯಕ್ಕೆ ಸೇರಿದವನು, ಸ್ವರ್ಗ ಜಾಗಕ್ಕೆ ಸೇರಿದವಳು ಎಂಬುದಾಗಿ ನನ್ನನ್ನು ಫುಲ್ ಆಗಿ ನಾನು ನೋಡಬೇಕು. ನನ್ನ ಜೀವನ ನನ್ನ ತಲೆಯಿಂದ ಕೆಳಗೆ ತನಕ ನೋಡಬೇಕು. ಸೊ ಹೂ ಹ್ಯಾಮ್ ಐ? ಅಯ್ಯೋ ಇಲ್ಲ, ನಾನು ಹೀಗೆ ಮಾಡಿಬಿಟ್ಟೆ, ನಾನು ಬಲಹೀನತೆಯಿಂದ ಮಾಡಿಬಿಟ್ಟೆ, ಅಯ್ಯೋ ನಾನು ಹೀಗೆ ಹೇಳಬಾರ್ದಾಗಿತ್ತು ಹೇಳಿಬಿಟ್ಟೆ. ಇಲ್ಲ 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 ಇಲ್ಲ, ನನ್ನ ಸ್ಕ್ಯಾನ್ ಮಾಡಿಬಿಟ್ಟು ಹೇಳಬೇಕು, ನಾನು ಸ್ವರ್ಗ ರಾಜ್ಯಕ್ಕೆ ಸೇರಿದ್ದೇನಾ ಇಲ್ವಾ. ನಮ್ಮನ್ನು ನಾವು ಸ್ಕ್ಯಾನ್ ಮಾಡಬೇಕು, ನಾನು ಸ್ವರ್ಗ ರಾಜ್ಯಕ್ಕೆ ಸೇರಿದ್ದೇನಾ? ಇಲ್ಲಿ ಮುಚ್ಚುಮರೆ ಇಲ್ಲ, ಇಲ್ಲಿ ಮುಚ್ಚುಮರೆ ಇಲ್ಲ. ಇವತ್ತು ತುಂಬಾ ಸರಳವಾಗಿ ನಾವು ಮಾತನಾಡ್ತಾ ಇದ್ದೇವೆ. ನಿನ್ನೆ ತುಂಬಾ ಫೈರ್ ಆಗಿ ಮಾತನಾಡಿದೆವು, ಇವತ್ತು ತುಂಬಾ ಸರಳವಾಗಿ ಮಾತನಾಡ್ತಾ ಇದ್ದೇನೆ. ಯಾಕೆ ಗೊತ್ತಾ? ತುಂಬಾ ಹೊಟ್ಟೆ ಹಸಿತಾ ಇದೆ, ಹೊಟ್ಟೆ ಸಿದ್ಧ ಉಂಟು. ಸೊ ಅದರಿಂದ ಸ್ವಲ್ಪ ಸರಳವಾಗಿ ಮಾತಾಡ್ತಾ ಇದ್ದೇನೆ. ನೆನ್ನೆ ಹೊಟ್ಟೆ ತುಂಬಿತ್ತು,
ಅದಕ್ಕೆ ಕಿಕ್ಕಾಗಿ ಮಾತನಾಡ್ತಾ ಇದ್ದೆ. ಹಲ್ಲೆಲೂಯಾ. ಪ್ರಿಯರೇ, ನಾವು ಪಾರ್ಟಿಸಿಪೇಟ್ ಆಗಬೇಕು, ನಾವೆಲ್ಲರೂ ಒಂದಾಗಬೇಕು. ದೇವರ ವಾಕ್ಯವನ್ನು ಕೇಳುವಾಗ ನಾನು ಬೇರೆ ನೀವು ಬೇರೆ ಇಲ್ಲವೇ ಇಲ್ಲ, ತಿಳಿಯಲೇಬೇಡಿ. ಬ್ರದರ್ ಹೇಳ್ತಾ ಇದ್ದಾರೆ, ಅವ್ರು ಹೇಳೋದೆ ಸರಿ, ನಾನು ಹೇಳ್ತಾ ಇರೋದು ಸರಿ ಇಲ್ಲ, ಅಥವಾ ಇಲ್ಲ, ನಾವೆಲ್ಲರೂ ಒಂದೇ. ನಿಮಗೆ ನಾನು ಏನನ್ನು ಹೇಳ್ತಾ ಇದ್ದೀನೋ ಅದೆಲ್ಲವೂ ನನಗೂ ಅನ್ವಯಿಸುವಂಥದ್ದೇ. ಐ ಆಮ್ ಆಲ್ಸೋ ಸೇಮ್. ನಾನು ನಿಮ್ಮ ಮುಂದೆ ಇಡ್ತಿರುವಂಥ ಪ್ರಶ್ನೆಗಳೆಲ್ಲ ನನ್ನ ಮುಂದೆಯೂ ಇದೆ. ಈ ಪ್ರಶ್ನೆಗಳು ಅರ್ಥ ಆಯ್ತಲ್ಲ. ನಾನು ನಿಮ್ಮ ಮುಂದೆ ಏನೆಲ್ಲ ವಿವರಿಸ್ತಾ ಇದ್ದೀನೋ, ಏನೆಲ್ಲ ಕೇಳ್ತಾ ಇದ್ದೀನೋ ಅದೆಲ್ಲವೂ ನನ್ನ ಮುಂದೆಯೂ ಸಹ ಇದೆ. ನಾನು ಬೇರೆ, ನೀವು ಬೇರೆ ಇಲ್ಲ. ನನ್ನ ಪ್ರಶ್ನೆ ಆದರೂ ಇದೆ, ನಾವು ಯಾವುದಕ್ಕೆ ಸೇರಿದವರು? ಈ ಲೋಕಕ್ಕೆ ಸೇರಿದವರಾ? ಯಾಕಂದ್ರೆ ತುಂಬಾ ಜನ ನೋಡ್ತೀವಿ ಫಿಲಾಸಫಿ ಮಾತನಾಡ್ತಾರೆ, ಏನೇ ಹೇಳಿದ್ರು ಅದಕ್ಕೆ ಏನಾದರೂ ಒಂದು ಒತ್ತುವರಿ ಮಾಡಿ ಹೇಳೋದನ್ನ ನಾವು ನೋಡ್ತೇವೆ ಲೋಕದಲ್ಲಿ. ವಾದ ವಿವಾದದಲ್ಲಿ ಹೋಗೋದನ್ನು ನಾವು ನೋಡ್ತೇವೆ. ಆದರೂ ನಾನು ಕೇಳ್ತಾ ಇದ್ದೇನೆ, ನಾವು ಲೋಕಕ್ಕೆ ಸೇರಿದವರಾ? ನವಾಸುವ, ನೀವು ಲೋಕಕ್ಕೆ ಸೇರಿದವರಾ? ಉತ್ತರ ಕೊಡಬೇಕು. ಉತ್ತರ ಕೊಡದೇ ಇದ್ರೆ ತಪ್ಪು. ವಿಧೇಯತೆ ಇರಬೇಕು. ನಾವು ಕೇಳುವಾಗ ಹೆಸರೇಳಿ ಕೇಳಬೇಕಾದ್ರೆ ಗೌರವದಿಂದ ಉತ್ತರ ಕೊಡಬೇಕು. ನಿಮ್ಮ ಹೆಸರನ್ನ ಹೇಳ್ತೇನೆ ಅಂದಾಗ ಅದಕ್ಕೆ ನೀವು ಗೌರವಿಸಬೇಕು. ಆ, ಇವರು ನನ್ನ ಹೆಸರನ್ನ ಹೇಳಿ ಕೇಳ್ತಾ ಇದ್ರೆ ನಾನು ಉತ್ತರ ಕೊಡಬೇಕು. ಇಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ, ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ಬೇಕು. ಸಾರಿ ಬ್ರದರ್ ಅಂತ ಹೇಳ್ಬಿಡ್ಬೇಕು. ಹಾ, ವೆರಿ ಗುಡ್, ನೀವು ಲೋಕಕ್ಕೆ ಸೇರಿದವರಲ್ಲ. ಓಕೆ, ವೆರಿ ಗುಡ್, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಜೂಲಿಯಾನ ಪೌಲ್, ನೀವು ಲೋಕಕ್ಕೆ ಸೇರಿದವರಾ? ಹೇಳಿಯಲ್ಲ. ಅನಿತಾ, ನೀವು ಲೋಕಕ್ಕೆ ಸೇರಿದವರಾ? ಬ್ರದರ್ ರೊಸಾರಿಯೋ, ನೀವು ಲೋಕಕ್ಕೆ ಸೇರಿದವರಾ? ನೀವು ಕೇಳೋದಿಲ್ಲ, ಅದಕ್ಕೆ ನಾನೇ ಕೇಳ್ಬಿಡ್ತಾ ಇದ್ದೇನೆ. ಬ್ರದರ್ ರಿಚರ್ಡ್, ನೀವು ಲೋಕಕ್ಕೆ ಸೇರಿದವರಾ? ವೆರಿ ಗುಡ್, ನೋ ಪ್ರಾಬ್ಲಮ್. ಪ್ರಿಯರೇ, ಯವಾನನ ಶುಭ ಸಂದೇಶ 17:14 ವಾಕ್ಯ. ಯವಾನನ ಶುಭ ಸಂದೇಶ 17:14 ವಾಕ್ಯ ಏನ್ ಹೇಳುತ್ತೆ? ಯವಾನನ ಶುಭ ಸಂದೇಶ 17:14 ವಾಕ್ಯ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ, ನಾನು ಈ ಲೋಕಕ್ಕೆ ಸೇರಿದವನಲ್ಲ, ಅಂತೆಯೇ ಇವರು ಲೋಕಕ್ಕೆ ಸೇರಿದವರಲ್ಲ. ಪ್ರೈಸ್ ದಿ ಲಾರ್ಡ್. ಅಮೇನ್, ಅಮೇನ್, ಅಮೇನ್. ಸೇ ಎವರಿಬಡಿ ಅಮೇನ್. ನಾನು ಈ ಲೋಕಕ್ಕೆ ಸೇರಿದವನಲ್ಲ, ಅಂತೆಯೇ ಇವರು ಲೋಕಕ್ಕೆ ಸೇರಿದವರಲ್ಲ. ವಾಟ್ ಎ ವಂಡರ್ಫುಲ್ ವರ್ಡ್. ಇಷ್ಟೊತ್ತು ನಾನು ನಿಮ್ಮ ಮುಂದೆ ಏನೇನೋ ಪ್ರಶ್ನೆಗಳನ್ನ ಇಟ್ಟೆ, ಎಷ್ಟೋ ಗೊಂದಲಗಳನ್ನ ನಿಮ್ಮ ಮುಂದೆ ಇಟ್ಟೆ. ಈ ಒಂದು ವಾಕ್ಯ ಹೇಳಲಿಕ್ಕೆ 30 ನಾನು ನಿಮ್ಮ ಮುಂದೆ ನಿಮ್ಮನ್ನ ತಳಮಡಿಸಿದೆ. ಮೂವತ್ತು ನಿಮಿಷಗಳ ಕಾಲ ನಿಮ್ಮ ಮುಂದೆ ನಾನು ಹಲವಾರು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟೆ. ನಿಮ್ಮ ಉತ್ತರಗಳೆಲ್ಲವೂ ಇಲ್ಲ, ನಾನು ಸ್ವರ್ಗಕ್ಕೆ ಸೇರಿದವನಲ್ಲ ಎಂಬುದಾಗಿತ್ತು. ಮನಸ್ಸಾಕ್ಷಿಯ ನಿಮಿತ್ತವಾಗಿ, ಯಾಕೆಂದ್ರೆ ನಿಮ್ಮ ಮನಸ್ಸಾಕ್ಷಿ ಹೇಳ್ತಾ ಇತ್ತು ನಾನು ಸ್ವರ್ಗಕ್ಕೆ ಸೇರಿದವನಲ್ಲ. ಕಾರಣ ಯಾಕೆ ನೀವು ಸ್ವರ್ಗಕ್ಕೆ ಸೇರಿದವರಲ್ಲ ಎಂಬುದಾಗಿ ನಾವೆಲ್ಲರೂ ಚಿಂತಿಸಿದೆವೆಂದರೆ, ನಾವೆಲ್ಲರೂ ದೇವರಿಗೆ ವಿಧೇಯರಾಗಿರುವಂತಹ ಮಕ್ಕಳು. ನಾವು ತಪ್ಪನ್ನು ಮಾಡುವಾಗ ದೇವರ ಮುಂದೆ ಸ್ವಾಮಿ ನಾನು ತಪ್ಪು ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುವಂತಹ ಮಕ್ಕಳು.
ಈಗಲೂ ನೀವು ನಿಮ್ಮ ಈಗಲೂ ನಾವೆಲ್ಲರೂ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡೆವು, ದೇವರ ಮುಂದೆ ವಿಧೇಯತೆಯನ್ನು ತೋರಿಸಿದವು. ಹೌದು, ನಾನು ಈ ಲೋಕಕ್ಕೆ ಸೇರಲು ಯೋಗ್ಯನಲ್ಲ. ಶತಾಧಿಪತಿ ಹೇಳ್ತಾನೆ, ಸ್ವಾಮಿ ನೀವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಯೋಗ್ಯನಲ್ಲ, ಆದರೆ ತಾವು ಒಂದೇ ಮಾತನ್ನು ನುಡಿದರೆ ಸಾಕು, ನನ್ನ ಸೇವಕ ಸ್ವಸ್ಥನಾಗುವನು. ಹಾಗೆ ಪರಮಪ್ರಸಾದ ಸಂಸ್ಕಾರವನ್ನು ಪೂಜಿಸುವಾಗ ನಾನು ನೋಡ್ತೇನೆ, ಸ್ವಾಮಿ ನೀವೊಂದು ಮಾತನ್ನು ನುಡಿದರೆ ಸಾಕು, ನೀವು ನನ್ನ ಮನೆಗೆ ಬರಲು ಯೋಗ್ಯತೆ ನನಗಿಲ್ಲ, ಆದರೆ ತಾವು ಒಂದು ಮಾತು ನುಡಿದರೆ ಸಾಕು, ನಾನು ಸ್ವಸ್ಥನಾಗುವೆ. ಯೇಸುಸ್ವಾಮಿ ಲೋಕದಲ್ಲಿ ಜೀವಿಸುವಾಗ ಹೇಳ್ತಾರೆ, ಸ್ವಾಮಿ ನೀವು ಒಂದು ಮಾತು ನುಡಿದರೆ ಸಾಕು, ಇವಳು ಸ್ವಸ್ಥನಾಗುವ, ನಾನು ಸ್ವಸ್ಥನಾಗುವೆನು. ನಾನು ನನ್ನ ದೇವರ ಮುಂದೆ ವಿಧೇಯತೆಯಿಂದಿರುವುದನ್ನು ತೋರಿಸುವಂಥದ್ದೇ ನಾನು ಒಪ್ಪಿಕೊಳ್ಳುವಂಥದ್ದು. ಯಾರೆಲ್ಲ ತನ್ನನ್ನು ತಾನು ಒಪ್ಪಿಕೊಳ್ಳಲು ಸಿದ್ಧರಾಗುತ್ತೇವೋ, ದೇವರ ಮುಂದೆ ನಾನು ಪಾಪಿ ಬಲಹೀನ ಎಂಬುದಾಗಿ ನನ್ನನ್ನು ನಾನು ತಗ್ಗಿಸಿಕೊಳ್ಳಲು ಯಾರೆಲ್ಲ ಪಾತ್ರಧಾರಿಗಳಾಗುತ್ತೇವೆ, ಅವರೆಲ್ಲರೂ ಸ್ವರ್ಗ ರಾಜ್ಯಕ್ಕೆ ಸೇರಿದವರು. ಅಮೇನ್, ಅಮೇನ್, ಅಮೇನ್. ಅದಕ್ಕೆ ಯೇಸುಸ್ವಾಮಿ ಹೇಳಿದರು, ನಾನು ಈ ಲೋಕಕ್ಕೆ ಸೇರಿದವನಲ್ಲ. ಮೊದಲನೇ ಪಾಯಿಂಟ್, ಯೇಸುಸ್ವಾಮಿ ಹೇಳ್ತಾರೆ, ನಾನು ಈ ಲೋಕಕ್ಕೆ ಸೇರಿದವನು, ನಾನು ಪರಲೋಕಕ್ಕೆ ಸೇರಿದವನು, ನಾನು ಸ್ವರ್ಗ ರಾಜ್ಯಕ್ಕೆ ಸೇರಿದವನು, ನಾನು ಪರಲೋಕದಿಂದ ಬಂದವನು, ಪರಲೋಕದಲ್ಲಿ ವಾಸ ಮಾಡುವವನು, ಪರಲೋಕದ ಸಿಂಹಾಸನದಲ್ಲಿರುವವನು. ಸ್ವಾಮಿ ನಾನು ಈ ಲೋಕಕ್ಕೆ ಸೇರಿದವನಲ್ಲ. ಅಂತೆಯೇ ಇವರು ಈ ಲೋಕಕ್ಕೆ ಸೇರಿದವಲ್ಲ, ಯಾಕೆಂದರೆ ಇವರು ನನ್ನ ಪುನರುತ್ಥಾನದಲ್ಲಿ ಒಂದಾಗುವವರು. ಅಲಲಿಯ, ಅಮೇನ್. ಸೇವರಿ ಬಳಿ ಅಲಲಿಯ, ಅಮೇನ್. ಇವರು ಈ ಲೋಕಕ್ಕೆ ಸೇರಿದವರಲ್ಲ, ಯಾಕೆಂದರೆ ಇವರು ಸಹ ನನ್ನ ಪುನರುತ್ಥಾನದಲ್ಲಿ ಒಂದಾಗುವವರು, ನನ್ನ ರಕ್ತದಲ್ಲಿ ಇವರ ಪಾಪಗಳನ್ನು ತೊಳೆದುಕೊಳ್ಳುವವರು, ಯಜ್ಞದ ಕುರಿಮರಿಯ ರಕ್ತದಲ್ಲಿ ಇವರು ಶುದ್ಧೀಕರಿಸಲ್ಪಡುವವರು. ಇವರು ಲೋಕಕ್ಕೆ ಸೇರಿದವರಲ್ಲ, ಇವರು ನನಗೆ ಸೇರಿದವರು. ಈಸ್ ಆಲ್ ಮೈ ಪ್ರಾಪರ್ಟಿ. ಪ್ರಿಯರೇ, ನಾವು ಕೆಲವು ಸತ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕೇವಲ ದೇವರ ವಾಕ್ಯವನ್ನು ಧ್ಯಾನಿಸುವುದು ಓದುವುದಲ್ಲ, ಓದುವುದು ಧ್ಯಾನಿಸುವುದಲ್ಲ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಈ ಲೋಕಕ್ಕೆ ಸೇರಿದವನಲ್ಲ, ಹಾಗೆ ಇವರು ಸಹ ಈ ಲೋಕಕ್ಕೆ ಸೇರಿದವರಲ್ಲ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಯಾಕೆ ಯೇಸುಸ್ವಾಮಿ ಮಾತನ್ನು ಹೇಳಿದ್ರು? ಇದು ಮುಖ್ಯವಾಗಿ ಯೋಚನೆ ಮಾಡಬೇಕು. ನಾವು ಯಾರಿದನ್ನು ಯೋಚನೆ ಮಾಡೋದಿಲ್ಲ, ಸುಮ್ಮನೆ ಓದ್ಕೊಂಡು ಹೋಗ್ತಾ ಇರ್ತೀವಿ. ಈ ವಾಕ್ಯ ಎಷ್ಟೋ ಸರಿ ಓದಿದಿರಿ, ಯಾವತ್ತಾದರೂ ಈ ವಾಕ್ಯ ನಿಮ್ಮಲ್ಲಿ ಮಾತನಾಡಿದೆಯಾ? ಯಾಕೆ ಯೇಸುಸ್ವಾಮಿ ಹೇಳಿದರು ಇವರು ಈ ಲೋಕಕ್ಕೆ ಸೇರಿದವರಲ್ಲ, ಇವರು ಈ ಲೋಕಕ್ಕೆ ಸೇರಿದವರಲ್ಲ? ಅಂದರೆ ಯೇಸುಸ್ವಾಮಿಗೆ ಗೊತ್ತು, ಇವರೆಲ್ಲರೂ ನನ್ನಲ್ಲಿ ನನ್ನ ಪುನರುತ್ಥಾನದಲ್ಲಿ ಒಂದಾಗುತ್ತಾರೆ, ನನ್ನ ರಕ್ತದಲ್ಲಿ ಇವರು ಯಜ್ಞದ ಕುರಿಮರಿಯಾದ ಆತನ ರಕ್ತದಲ್ಲಿ ಇವರು ಶುದ್ಧೀಕರಿಸಲ್ಪಡುತ್ತಾರೆ. ಇವರ ಪಾಪಗಳು ಮಾತ್ರವಲ್ಲ, ಇವರ ಶಾಪಗಳು ಸಹ ಕ್ಷಮಿಸಲ್ಪಡುತ್ತದೆ. ಇವರ ಪಶ್ಚಾತ್ತಾಪದ ಹೃದಯ ನನಗೆ ಇಷ್ಟವಾದ ಯಜ್ಞವಾಗಿದೆ. ಕುರಿ ಓತಗಳ ರಕ್ತವಲ್ಲ, ಬಲಿ ದನಗಳ ಕರಿಗಳ ಕುರುಗಳ ದನಕರುಗಳ ರಕ್ತವಲ್ಲ, ಯಜ್ಞದ ಕುರಿಮರಿಯಾದ ರಕ್ತ. ಹಾಗೆ ಇವರ ಪಶ್ಚಾತ್ತಾಪದ ಯಜ್ಞ ನನಗೆ ಇಷ್ಟಾರ್ಥವಾಗಿದೆ. ಆದ್ದರಿಂದ ಇವರು ಈ ಲೋಕಕ್ಕೆ ಸೇರಿದವರಲ್ಲ, ಯಾಕಂದರೆ ಇವರನ್ನ ನಾನು ಈ ಲೋಕದಲ್ಲಿ ಬಿಡುವುದಿಲ್ಲ, ನನ್ನೊಂದಿಗೆ ನಾನು ಕರೆದುಕೊಳ್ತೇನೆ. ಇವರು ನನ್ನೊಂದಿಗೆ ವಾಸ ಮಾಡುವ ಮಕ್ಕಳು, ಒಂದು ತಪ್ಪನ್ನು ಮಾಡುವಾಗಲೂ ನನ್ನ ಮುಂದೆ ಪಶ್ಚಾತ್ತಾಪ ಪಡುವ ಮಕ್ಕಳು, ತಮ್ಮ ತಪ್ಪಿಗಾಗಿ ನನ್ನಲ್ಲಿ ಓಡಿ ಬರುವ ಮಕ್ಕಳು, ನನ್ನನ್ನು ನೋಡದೇ ಇರುವಲ್ಲ, ಬೆಳಗಿನ ಜಾವದಲ್ಲೂ, ಮಧ್ಯಾಹ್ನದ ಜಾವದಲ್ಲೂ, ಸಂಜೆಯ ಜಾವದಲ್ಲೂ, ರಾತ್ರಿಯ ಜಾವದಲ್ಲೂ, ಮಧ್ಯರಾತ್ರಿಯಲ್ಲಿಯೂ, ಎಲ್ಲ ಸಮಯದಲ್ಲಿಯೂ, ನೋವು ಬರುವಾಗ, ಕಣ್ಣೀರು ಬರುವಾಗ, ಸಮಸ್ಯೆ ಬರುವಾಗ, ಕಷ್ಟ ಬರುವಾಗ, ನಷ್ಟ ಬರುವಾಗ, ದಾರಿದ್ರ್ಯ ಬರುವಾಗ, ರೋಗ ಬರುವಾಗ, ಪತಿಯಿಂದ, ಪತ್ನಿಯಿಂದ, ಎತ್ತವರಿಂದ, ಒಡವಟ್ಟಿದವರಿಂದ, ಕುಟುಂಬದಿಂದ, ಎಲ್ಲಿಂದ, ಯಾರಿಂದ, ಲೌಕಿಕವಾಗಿ, ಪ್ರಾಪಂಚಿಕವಾಗಿ ಯಾವುದೇ ಹೋರಾಟಗಳು, ಆಧ್ಯಾತ್ಮಿಕವಾಗಿ ಯಾವುದೇ ಹೋರಾಟಗಳು ಬಂದರೂ, ಎಲ್ಲ ಸಮಯದಲ್ಲಿಯೂ ಯೇಸುವೇ ಯೇಸುವೇ ಎಂದು ನನ್ನನ್ನೇ ಹುಡುಕಿ ಬರುವ, ದೇವರೋ ಎಂಬಂತಹ ಪದದೊಂದಿಗೆ ನನ್ನನ್ನು ಹುಡುಕಿ ಬರುವಂತಹ ಈ ನನ್ನ ಮಕ್ಕಳು ಹೇಗೆ ಈ ಲೋಕಕ್ಕೆ ಸೇರಿದವರಾಗುತ್ತಾರೆ? ನನ್ನ ಮಕ್ಕಳು ನನ್ನನ್ನು ಆಶ್ರಯಿಸಿ ನನ್ನಲ್ಲಿ ಓಡಿ ಬರುವಾಗ ಇವರು ನನ್ನ ಮಕ್ಕಳಲ್ಲವೇ? ಆದ್ದರಿಂದ ಇವರು ನನಗೆ ಸೇರಿದವರು, ಈ ಲೋಕಕ್ಕೆ ಸೇರಿದವರಲ್ಲ. ಪ್ರೀಸಲೋಳು.
ಕಂಡ್ರೆ ಎಷ್ಟು ಆಳ ಇದೆ, ಎಷ್ಟು ಸತ್ಯ ಇದೆ. ನಾವು ಈ ಲೋಕಕ್ಕೆ ಸೇರಿದವರಲ್ಲ, ನಾವು ಈ ಲೋಕಕ್ಕೆ ಸೇರಿದವರಲ್ಲ. ನಾವು ಈ ಲೋಕಕ್ಕೆ ಸೇರಿದವರಲ್ಲ, ಆ ಕಾರಣಕ್ಕಾಗಿಯೇ ಈ ಲೋಕಕ್ಕೆ ಇವರ ಮೇಲೆ ದ್ವೇಷವಿದೆ. ಆಮೇನ್. ನಾವು ಲೋಕಕ್ಕೆ ಸೇರಿದವರಲ್ಲದ ಕಾರಣ ಲೋಕಕ್ಕೆ ನಮ್ಮ ಮೇಲೆ ದ್ವೇಷ. ನಾವು ಪ್ರಾರಂಭದಲ್ಲಿ ನಾನು ಹೇಳಿದೆ ಆಧ್ಯಾತ್ಮಿಕ ಪ್ರಾಪಂಚಿಕ ಎಂಬುದಾಗಿ. ನಾವು ಲೋಕಕ್ಕೆ ಸೇರಿದವರಾಗಿದ್ದರೆ ನಾವು ಆಧ್ಯಾತ್ಮಿಕದಲ್ಲಿ ಕುಳಿತುಕೊಳ್ಳಲಿಲ್ಲ. ನಾವು ಲೋಕಕ್ಕೆ ಸೇರಿದವರಾಗಿದ್ದ ಲೇಖಕ ಸೇರಿದವರಾಗಿದ್ದರೆ ಈ ಒಂದು ಗಂಟೆ ಅಥವಾ ರಾತ್ರಿ ಅಥವಾ ಎಲ್ಲ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ತಪ್ಪನ್ನ ತಪ್ಪು ಅಂತ ಹೇಳ್ತಾ ಇರಲಿಲ್ಲ. ಲೋಕವನ್ನ ಹುಡುಕಿ ಹೋಗ್ಬಿಡ್ತಾ ಇದ್ದು ಲೋಕದ ಸುಖ ಭೋಗಗಳಲ್ಲಿ, ಲೋಕದ ಮಾಯೆಯಲ್ಲಿ, ಲೋಕದ ಆಸೆಗಳಲ್ಲಿ ನಾವು ಮಿಲನವಾಗಿ ಹೋಗ್ತಾ ಇದ್ದು. ಆದರೆ ನಾವು ಲೋಕಕ್ಕೆ ಸೇರದವರ ಕಾರಣ, ಲೋಕದಲ್ಲಿ ಒಂದಾಗದೇ ಇರುವ ಕಾರಣ, ಕುಡಿಯದೇ ಇರುವ ಕಾರಣ, ಪಾಪದ ಜೀವನ ಮಾಡದ ಕಾರಣ, ಸುಳ್ಳು ಅನೈತಿಕ ಸಂಬಂಧದಲ್ಲಿ ಇಲ್ಲದ ಕಾರಣ, ಹಾಗೂ ಯಾವುದೇ ವಿಧವಾದಂತಹ ಕ್ರೂರವ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ನಾನು ಮಾಡದ ಕಾರಣ ಈ ಲೋಕವನ್ನೇ ಆಶ್ರಯಿಸಿಕೊಂಡು, ನನ್ನನ್ನೇ ಆಶ್ರಯಿಸಿಕೊಂಡು, ನನ್ನ ಕೈಲಿರುವ ಬಲವನ್ನು ಆಶ್ರಯಿಸಿಕೊಂಡು, ನನ್ನ ವಿದ್ಯಾಭ್ಯಾಸವನ್ನು ಆಶ್ರಯಿಸಿಕೊಂಡು, ನನ್ನ ಕೈಲಿರುವ ಹಣ ಆಸ್ತಿ ಅಂತಸ್ತನ್ನು ಆಶ್ರಯಿಸಿಕೊಂಡು, ದೈವ ಭಯವಿಲ್ಲದೆ, ದೈವ ನಂಬಿಕೆ ಇಲ್ಲದೆ, ದೈವ ಪ್ರೀತಿ ಇಲ್ಲದೆ, ಪರಪ್ರೀತಿ ಇಲ್ಲದೆ ನಾನು ಜೀವಿಸುವಾಗ ಲೋಕ ನನ್ನ ಏನು ಮಾಡುವುದಿಲ್ಲ. ಲೋಕದ ಎಲ್ಲಾ ವಿಧವಾದಂತಹ ಆಶಾಪಾಶಗಳಿಗೆ ನಾನು ಹೋಗುವಾಗ ಲೋಕ ನನ್ನನ್ನು ಖಂಡಿಸುವುದಿಲ್ಲ, ಲೋಕಕ್ಕೆ ನನ್ನ ಮೇಲೆ ದ್ವೇಷ ಬರೋದಿಲ್ಲ. ಲೋಕದಲ್ಲಿರುವುದೆಲ್ಲವನ್ನು ನಾನು ಅನುಭವಿಸುವಾಗ ಈ ಲೋಕದ ಅಧಿಪತಿಯಾದ ಸೈತಾನ ನಮಗೆ ಯಾವ ಉಪದ್ರವವನ್ನು ಕೊಡಲಿಕ್ಕೆ ಬರೋದಿಲ್ಲ, ನಮ್ಮ ಮೇಲೆ ದ್ವೇಷ ಇರುವುದಿಲ್ಲ, ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳಿಗೆ ನಮ್ಮ ಮೇಲೆ ಯಾವ ದ್ವೇಷ ಬರೋದಿಲ್ಲ. ಇಲ್ಲಾಂದ್ರೆ ಏನ್ ಹೇಳ್ತಾರೆ, ಅಯ್ಯೋ ಯಾವಾಗ ನೋಡು ಪ್ರಾರ್ಥನೆ ಪ್ರಾರ್ಥನೆಯಿಂದ ಸಾಯ್ತಾ ಇರ್ತಾನೆ, ಯಾವಾಗ ನೋಡು ಪ್ರಾರ್ಥನೆ, ಯಾವಾಗ ನೋಡಿದ್ರೆ ಅದು ಮಾಡು ಇದು ಮಾಡು, ಅಲ್ಲಿ ಹೋಗುವ ಇಲ್ಲಿಗೆ ಹೋಗುವ, ಅಲ್ಲಿ ಪ್ರಾರ್ಥನೆ ಮಾಡುವ ಇಲ್ಲಿ ಪ್ರಾರ್ಥನೆ ಮಾಡುವ, ಅದು ಕೊಡುವ ಇದು ಕೊಡುವ, ಇದೇ ಆಗ್ಬಿಟ್ಟಿದೆ ಇವನ ಕತೆ. ತಪ್ಪು ಮಾಡಬೇಡ, ಸುಳ್ಳು ಹೇಳ್ಬೇಡ, ಕುಡಿಬೇಡ, ಮೋಸ ಮಾಡಬೇಡ, ಕದಿಬೇಡ, ನೀನು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ ಹೇಳ್ತಾ ಕೂತ್ಕೊಂಡಿರ್ತಾನೆ. ಬೇರೆ ಕೆಲಸ ಏನಾದ್ರೂ ಇದೆಯಾ ಇವಳಿಗೆ? ಬರೀ ಬೆಳಿಗ್ಗೆ ಮನೆಗೆ ಬಂದ್ರೆ ಸಾಕು, ನೀವು ಅದು ಮಾಡಬೇಡ್ರಿ ಇದು ಮಾಡಬೇಡ, ನೀವು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಕಾ, ಇದನ್ನೇ ಹೇಳ್ತಾ ಇರ್ತಾರೆ. ಯಾವಳಿಗೆ ಬೇಕು ಇವನು ಸವಾಸ, ಯಾವನಿಗೆ ಬೇಕು ಇವಳ ಸವಾಸ. ಅಯ್ಯೋ ನಮ್ಮಪ್ಪನ ಹೋದ್ರೆ ಸಾಕಪ್ಪ, ಬರೀ ಪ್ರಸಂಗ ಶುರು ಮಾಡ್ತಾನೆ. ಯಾವನಿಗೆ ಬೇಕು? ಅಯ್ಯೋ ನನ್ನ ಗಂಡನ ಮುಗಿತಪ್ಪ, ಅಯ್ಯೋ ನನ್ನ ಹೆಂಡತಿನ ಮುಗಿತಪ್ಪ, ಯಾವಾಗ ನೋಡೇನಾದ್ರೂ ಹೇಳ್ತಾ ಇರ್ತಾರೆ. ಅದು ಮಾಡು ಇದು ಮಾಡು ಹಾಗೆ ಮಾಡು ಹೀಗೆ ಮಾಡು, ಪೂಜೆಗೆ ಹೋಗು, ಪ್ರಾರ್ಥನೆ ಮಾಡು, ಅದು ಮಾಡು, ಕೆಟ್ಟದ್ ಬಿಡು, ಒಳ್ಳೆ ಸ್ನೇಹಿತರ ಜೊತೆ ಸೇರ್ಬೇಡ, ಅವ್ರ ಜೊತೆ ಸೇರ್ಬೇಡ, ಇವ್ರ ಜೊತೆ ಸೇರ್ಬೇಡ. ಅದರಿಂದ ಗಂಡನಿಗೆ ಹೆಂಡತಿ ಕಂಡ್ರೆ ಇಷ್ಟ ಆಗುದಿಲ್ಲ, ಇಲ್ಲ ಎತ್ತವರಿಗೆ ಮಕ್ಕಳು ಕಂಡ್ರೆ ಇಷ್ಟ ಆಗುದಿಲ್ಲ, ಇಲ್ಲ ಒಳ್ಳೆ ಸ್ನೇಹಿತರಿಗೆ ಇಂತ ಸ್ನೇಹಿತರು ಕಂಡ್ರೆ ಇಷ್ಟ ಆಗುದಿಲ್ಲ. ಸಂಜೆ ಆದರೆ ಒಳ್ಳೆ ಗಮ್ಮತ್ತು ಮಾಡಬೇಕು, ಕುಡಿಬೇಕು, ಪಾರ್ಕಿಗೆ ಹೋಗ್ಬೇಕು, ಹೋಟೆಲ್ಗೆ ಹೋಗ್ಬೇಕು, ಬೀಚಿಗೆ ಹೋಗ್ಬೇಕು, ಸೊ ಇನ್ನೊಬ್ಬರ ಸುದ್ದಿ ಮಾತಾಡಬೇಕು, ಬೇಡವಾದದೆಲ್ಲ ಮಾಡಬೇಕು, ಆಗ ಒಳ್ಳೆಯದು. ರಾತ್ರಿ 11 ಗಂಟೆ 12 ಗಂಟೆ ತನಕ ಹೊರಗಡೆ ಇದ್ರೆ ಆಹಾ, ಲೋಕಕ್ಕೆ ನಮ್ಮ ಮೇಲೆ ದ್ವೇಷನೇ ಇರುವುದಿಲ್ಲ, ಲೋಕಕ್ಕೆ ನಮ್ಮ ಮೇಲೆ ಪ್ರೀತಿ ಹೆಚ್ಚಾಗ್ತದೆ. ಆದರೆ ನಾವು ಲೋಕಕ್ಕೆ ಸೇರಿದವರಲ್ಲ, ದೇವರನ್ನು ಕಂಡುಕೊಂಡಂತ ಜನಾಂಗವಾದ ಕಾರಣ, ದೇವರಿಗೆ ವಿಧಿಯರಾಗಿ ನಡೆಯುವಂತಹ ಜನಾಂಗವಾದ ಕಾರಣ, ದೇವರನ್ನು ಪ್ರೀತಿಸುವ ಮಕ್ಕಳಾದ ಕಾರಣ, ದೇವರ ಆಜ್ಞೆಗಳಿಗೆ ಶರಣಾಗುವ ಕಾರಣ, ದೇವರ ಭಯದಿಂದ ಜೀವಿಸುತ್ತಿರುವ ಕಾರಣ ನಮಗೆ ನಮ್ಮನ್ನು ಲೋಕಕ್ಕೆ ಎಡಿಸುವುದಿಲ್ಲ, ಲೋಕಕ್ಕೆ ನಮ್ಮ ಮೇಲೆ ದ್ವೇಷ. ನಾನು ಲೋಕಕ್ಕೆ ಸೇರಿದವನಲ್ಲ, ಅಂತೆಯೇ ಇವರು ಲೋಕಕ್ಕೆ ಸೇರಿದವರಲ್ಲ, ಈ ಕಾರಣ ಲೋಕಕ್ಕೆ ಇವರ ಮೇಲೆ ದ್ವೇಷವಿದೆ.
ಅದಕ್ಕೆ ಏಸು ಹೇಳ್ತಾರೆ, ಸ್ವಾಮಿ ನಾನು ಈಗ ಹೇಳ್ತಾ ಇದ್ದೀನಿ ಅಪ್ಪ ಅಪ್ಪ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಲೋಕಕ್ಕೆ ದ್ವೇಷ ಇದೆ ಅಂತ. ಆದ್ರೆ ಇದನ್ನ ಹೇಳ್ತಾ ಇರೋದು ಆ ಲೋಕದಿಂದ ಇವ್ರನ್ನ ತೆಗೆದುಬಿಡು ಅಂತ ನಾನು ಕೇಳ್ತಾ ಇಲ್ಲ. ಈ ಲೋಕದಿಂದ ತೆಗೆದು ಬಿಡಬೇಕು, ಅವ್ರನ್ನ ಅವರಿಗೆ ಮರಣ ಕೊಡಬೇಕು ಅಂತ ಕೇಳ್ತಾ ಇಲ್ಲ. ಅವರ ಜೀವನವನ್ನು ಮೊಟಕುಗೊಳಿಸಿ ಅವರಿಗೆ ಮರಣವನ್ನು ಕೊಡು ಅಂತ ಕೇಳ್ತಾ ಇಲ್ಲ. ಈ ಲೋಕದ ಕೇಡಿಗನಿಂದ ಅವರನ್ನು ಕಾಪಾಡಿ ಎಂಬುದಾಗಿ ಕೇಳ್ತಾ ಇದ್ದೇನೆ. ಕೇಳಿಗನಿಂದ ಇವರನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂಬುದಾಗಿ ಯೋಹಾನನ ಶುಭ ಸಂದೇಶ 17:15 ವಾಕ್ಯದಲ್ಲಿ ಯೇಸು ಸ್ವಾಮಿ ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಕೇಡಿಗನ ಕೈಯಿಂದ ರಕ್ಷಿಸುವುದಕ್ಕಾಗಿ ಪರಲೋಕ ಪ್ರಾರ್ಥನೆ ನಾವು ನೋಡ್ತೇವೆ. ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಾನು ಲೋಕವಾಗಿ ಜೀವಿಸುವಾಗ, ಪ್ರಾಪಂಚಿಕವಾಗಿ ಜೀವಿಸುವಾಗ ನಾನು ಕೇಡುಗಳಿಗೆ ಬಲಿಯಾಗ್ತೇನೆ, ನಾನು ಕೇಡುಗಳಲ್ಲಿ ಒಂದಾಗ್ತೇನೆ, ಕೇಡಿಗಿನ ಪಾಲಾಗ್ತೇನೆ, ಕೇಡಿಗಿನೊಂದಿಗೆ ಸಹವಾಸ ಬೆಳೆಸ್ತೇನೆ, ಕೇಡಿಗಿನೊಂದಿಗೆ ನಾನು ಬೆರೆತು ಹೋಗ್ತೇನೆ. ಹೌದು ಪ್ರಿಯ ಸಹೋದರ ಸಹೋದರಿ, ಕೇಡಿಗನಿಂದ ಕಾಪಾಡಬೇಕೆಂದು ಯಶಸ್ವಾಮಿ ಕೇಳ್ಕೊಳ್ತಾ ಇದ್ದಾರೆ. ಮತ್ತೆ ಒತ್ತಿದ್ದನ್ನು ತಂದೆಯವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಹೇಳ್ತಾ ಇದ್ರೆ, ನಾನು ಲೋಕಕ್ಕೆ ಹೇಗೆ ಸೇರಿದ ನಾವು ಸೇರಿದವನಲ್ಲವೋ ಹಾಗೆಯೇ ಇವರು ಸಹ ಲೋಕಕ್ಕೆ ಸೇರಿದವರಲ್ಲ, ಹಾಗೆ ಇವರು ಸಹ ಲೋಕಕ್ಕೆ ಸೇರಿದವರಲ್ಲ. ಯೇಸುಸ್ವಾಮಿ ಸಂಪೂರ್ಣತೆ ಪಡಿಸ್ತಾ ಇದ್ದಾರೆ. ಯೇಸುಸ್ವಾಮಿ ಸಂಪೂರ್ಣತೆಯನ್ನು ಅವರು ಪಡಿಸ್ತಾ ಇದ್ದಾರೆ. ಪ್ರಿಯರೇ, ಈ ದಿನದ ಈ ಸಂದೇಶವನ್ನು ನಾನು ಧ್ಯಾನಿಸಬೇಕಾದ್ರೆ ನಾನು ನನ್ನನ್ನು ಯೋಚಿಸಬೇಕು. ಮುಂದುವರಿದಂತ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಆದ್ದರಿಂದ ಇವರ ಕೇಡಿಗದ ಪಾಲಿನಿಂದ ಇವರನ್ನ ಸಂರಕ್ಷಿಸಿ ಸತ್ಯಸಂಧರಾಗಿ ನಿಮ್ಮ ಸೇವೆಗೆ ಮೀಸಲಾಗಿರಿ. ನಮ್ಮನ್ನು ಸತ್ಯಸಂಧರಾಗಿ ಜೀವಿಸುವುದಕ್ಕಾಗಿ ಯೇಸುಸ್ವಾಮಿ ತನ್ನ ತಂದೆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಸತ್ಯವಂತರಾಗಿ ಬಾಳುವುದಕ್ಕಾಗಿ ಯೇಸುಸ್ವಾಮಿ ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ತನ್ನ ತಂದೆಯಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಒಂದು ಇವರು ಲೋಕಕ್ಕೆ ಸೇರಿದವರಲ್ಲ, ನನಗೆ ಸೇರಿದವರು, ಲೋಕಕ್ಕೆ ಇವರ ಮೇಲೆ ದ್ವೇಷವಿದೆ, ಕೇಡಿಗಿನ ಕೈಯಿಂದ ಇವರನ್ನ ರಕ್ಷಿಸಿರಿ. ಮತ್ತೆ ಹೇಳ್ತಾರೆ ಇವರಿಗೆ, ಇವರು ಲೋಕಕ್ಕೆ ಸೇರಿದವರಲ್ಲ, ಹಾಗೆಯೇ ಇವರನ್ನ ಸತ್ಯಸಂಧನಾಗಿಸಿರಿ, ಸತ್ಯವಂತನಾಗಿಸಿರಿ, ಪ್ರಾಮಾಣಿಕವುಳ್ಳವರಾಗಿಸಿರಿ, ವಿನಮ್ರತೆ ಉಳ್ಳವರಾಗಿಸಿರಿ, ವಿಧೇಯತೆ ಉಳ್ಳವರಾಗಿಸಿರಿ. ನಾವೆಲ್ಲರೂ ಸತ್ಯಸಂಧರಾಗಿ ಬಾಳಬೇಕೆಂಬುದೇ ಯೇಸುಸ್ವಾಮಿಯ ಗುರಿ. ಸತ್ಯಸಂಧತಿಯೇ ಸ್ವರ್ಗರಾಜ್ಯದ ಮೆಟ್ಟಿಲುಗಳು. ಸತ್ಯವಂತನೇ ಸ್ವರ್ಗರಾಜ್ಯದ ಮೆಟ್ಟಲನ್ನತ್ತಲು ಸಾಧ್ಯ. ಸತ್ಯ ಎಂದರೆ ಒಳ್ಳೆಯದನ್ನು ಒಳ್ಳೆಯದೆಂದು ಅರಿತು ಕೆಟ್ಟದ್ದನ್ನು ಕೆಟ್ಟದೆಂದು ಬಿಟ್ಟು ಬಿಡುವುದೇ ಸತ್ಯ. ಸತ್ಯಕ್ಕಾಗಿ ಹೋರಾಡುವುದೇ ನ್ಯಾಯ, ನೀತಿ, ವಿಧೇಯತೆ, ಪ್ರೀತಿ, ಕ್ಷಮೆ, ದೇವರು ಕೊಟ್ಟ ಆಜ್ಞೆಗಳೆಲ್ಲವೂ ಸತ್ಯಕರವಾದದ್ದು. ಅದಕ್ಕೆ ಹೆಸರು ಹೇಳ್ತಾರೆ, ನಿಮ್ಮ ಮಾತೇ ಸತ್ಯ, ನಿಮ್ಮ ಮಾತೇ ಸತ್ಯ. ಸತ್ಯಸಂಧರಾಗಿ ಇವರು ನಿಮ್ಮ ಸೇವೆಗೆ ಮೀಸಲಾಗಬೇಕೆಂದು ನನ್ನನ್ನು ನಾನೇ ಮೀಸಲಾಗಿಸಿಕೊಂಡಿದ್ದೇನೆ. ಹಲ್ಲೆಲೂಯ. ಸತ್ಯಸಂಧನನ್ನಾಗಿ ಇವರನ್ನು ಮೀಸಲಾಗಿಸಬೇಕೆಂದು ನನ್ನನ್ನು ನಾನೇ ನಿಮಗೆ ಸಮರ್ಪಿಸಿಕೊಂಡಿದ್ದೇನೆ. ಅಂದರೆ ನಾವು ಸತ್ಯಸಂಧರಾಗಿ ಈ ಲೋಕದಲ್ಲಿ ಜೀವಿಸಬೇಕು, ಸತ್ಯವಂತರಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು, ಸನ್ಮಾರ್ಗದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಬೇಕು, ಸನ್ನಡತೆಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಬೇಕು, ದೇವರ ಆತ್ಮರಿಗೆ ನಾವು ವಿಧೇಯರಾಗಿ ಜೀವಿಸಬೇಕು, ದೈವ ವಾಕ್ಯವನ್ನು ನಮ್ಮ ಸ್ವಂತವಾಗಿಸಿ ನಾವು ಜೀವಿಸಬೇಕು, ದೈವ ಪದ್ಧತಿಯನ್ನು ಅನುಸರಿಸಿ ನಾವು ಜೀವಿಸಬೇಕು, ದೈವ ಜ್ಞಾನವನ್ನು ಹುಡುಕಿ ನಾವು ಜೀವಿಸಬೇಕು, ದೇವರ ಆತ್ಮದೊಂದಿಗೆ ನಾವು ಜೀವಿಸಬೇಕು, ಸತ್ಯದ ಆತ್ಮನಿಗಾಗಿ ದಾಹಗೊಳ್ಳಬೇಕು. ಆಗ ಆತನು ಸಮಗ್ರ ಸತ್ಯದೊಳಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ. ಇದೇ ಸತ್ಯವನ್ನು ಯೇಸುಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ, ತನ್ನ ತಂದೆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ.
ಸತ್ಯವಾಕ್ಯವೇ ನಿತ್ಯವಾಕ್ಯವೇ ಧರೆಗೆ ಇಳಿದು ಬಂದ ವಾಕ್ಯವೇ ಯೇಸುದೇವನೇ ಸತ್ಯವಾಕ್ಯವೇ ನಿತ್ಯವಾಕ್ಯವೇ ಧರೆಗೆ ಇಳಿದು ಬಂದ ವಾಕ್ಯವೇ ಯೇಸುದೇವರೇ ಸತ್ಯವಾಕ್ಯವಾ ನಾನು ನಿತ್ಯ ಕೇಳಲು ಈ ಸತ್ಯ ಮಾರ್ಗದಲ್ಲಿ ನಾನು ಎಂದು ನಡೆಯುವೆ ಸತ್ಯವಾಕ್ಯವೇ ನಿತ್ಯವಾಕ್ಯವೇ ಧರೆಗೆ ಇಳಿದು ಬಂದ ವಾಕ್ಯವೇ ಯೇಸುದೇವನೇ ಜೀವ ನೀಡುವ ನಿನ್ನ ಸತ್ಯವಾಕ್ಯವು ನೊಂದು ಬೆಂದ ಹೃದಯಕ್ಕೆಂದು ಅಭಯವಾಗಿದೆ ಸತ್ಯವಾಕ್ಯವಾ ಹೌದು ಪ್ರಿಯರೇ ಸತ್ಯವಾಕ್ಯವಾ ನಾನು ನಿತ್ಯ ನೇಳಲು ಆ ಸತ್ಯ ಮಾರ್ಗದಲ್ಲಿ ನಾನು ಸಫಲವಾಗುವೆ ಕೇಳಿದ್ರಿ ಹಾಡು ಸುಂದರವಾದಂತಹ ಹಾಡು ಪ್ರಿಯರೇ ಸತ್ಯದ ಪಥದಲ್ಲಿ ನಾವು ನಡೆಯಬೇಕು ಅದೇ ಸನ್ಮಾರ್ಗ ಅದೇ ಸ್ವರ್ಗರಾಜ್ಯ ಅದರಿಂದ ನಮಗೆ ಅರ್ಥವಾಗಬೇಕು ನಮಗೆ ಗೋಚರವಾಗಬೇಕು ನಾನು ಸತ್ಯವಂತನಾಗಿ ಬಾಳಲು ದೇವರು ನನಗೆ ಕರೆ ಕೊಟ್ಟಿದ್ದಾರೆ ನಾನು ಸ್ವರ್ಗ ರಾಜ್ಯಕ್ಕೆ ಸೇರಿದವನು ಈ ಲೋಕಕ್ಕೆ ಸೇರಿದವನಲ್ಲ ಸೇರಿದವಳಲ್ಲ ನಾನು ಈ ಲೋಕಕ್ಕೂ ಈ ಲೋಕಕ್ಕೆ ಸೇರಿದವಳಲ್ಲ ಸ್ವರ್ಗ ರಾಜ್ಯಕ್ಕೆ ಸೇರಿದವಳು ಸೇರಿದವನು ಎಂಬ ಸತ್ಯ ನನಗೆ ನನ್ನ ಹೃದಯದಲ್ಲಿ ಪ್ರತಿಷ್ಠಾಪಿತವಾಗಬೇಕು ನಾವ್ಯಾರು ಈ ಲೋಕಕ್ಕೆ ಸೇರಿದವರಲ್ಲ ಈ ಲೋಕ ನಮ್ಮನ್ನ ವಂಚಿಸಲು ಯತ್ನಿಸುತ್ತದೆ ಈ ಲೋಕ ನಮ್ಮನ್ನು ಶೋಧನೆಗೆ ಒಳಪಡಿಸಲು ಯತ್ನಿಸುತ್ತದೆ ಈ ಲೋಕ ನಾವು ಆದಿ ತಪ್ಪಲು ನಮಗೆ ಪ್ರೇರಣೆಯನ್ನು ಕೊಡುತ್ತದೆ ಈ ಲೋಕ ತನ್ನೆಡೆಗೆ ನಮ್ಮನ್ನು ಆಕರ್ಷಿಸುತ್ತದೆ ಮಾಯ ಮೋಹಗಳಿಂದ ದುಶ್ಚಟ ದುರ್ಮಾರ್ಗಗಳಿಂದ ಈ ಲೋಕ ನಮ್ಮನ್ನು ಆಕರ್ಷಿಸುತ್ತದೆ ನಾವು ಅದರೊಂದಿಗೆ ಸೇರದೇ ಇರುವ ಕಾರಣ ಅದಕ್ಕೆ ನಮ್ಮ ಮೇಲೆ ದ್ವೇಷವಿದೆ ಅದಕ್ಕೆ ನಮ್ಮ ಮೇಲೆ ದ್ವೇಷವಿದೆ ಆದರೆ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇದೆ ಪ್ರಭು ಯೇಸುವಿನ ಪುನರುತ್ಥಾನದಲ್ಲಿ ಒಂದಾಗುವಂತಹ ಮಕ್ಕಳು ಪ್ರಭು ಯೇಸುವಿನ ರಕ್ತದಲ್ಲಿ ಶುದ್ಧೀಕರಿಸಲ್ಪಡುವಂತಹ ಮಕ್ಕಳು ಸ್ವರ್ಗ ರಾಜ್ಯದಲ್ಲಿ ದೇವಾದಿ ದೇವರನ್ನ ಕೀರ್ತಿಸಲು ಕರೆ ಹೊಂದಿರುವಂತಹ ಮಕ್ಕಳು ದೇವರ ಮಕ್ಕಳು ಹೌದು ನನ್ನ ಸಹೋದರ ಸಹೋದರಿ ನಾನು ಪ್ರಾರ್ಥಿಸುವುದು ಇವರಿಗಾಗಿ ಈ ಲೋಕಕ್ಕಾಗಿ ಅಲ್ಲ ನೀವೇ ನನಗೆ ಕೊಟ್ಟವರಿಗಾಗಿ ಪ್ರಾರ್ಥಿಸುತ್ತೇನೆ ನೀನೇ ನನಗೆ ಕೊಟ್ಟವರಿಗಾಗಿ ಪ್ರಾರ್ಥಿಸುತ್ತೇನೆ ಧ್ಯಾನಿಸಬೇಕು ಅರ್ಥೈಸಬೇಕು ಧ್ಯಾನಿಸಬೇಕು ಅರ್ಥೈಸಬೇಕು ನಾನು ಈ ಲೋಕಕ್ಕೆ ಸೇರಿದವನಲ್ಲ ಸೇರಿದವಳಲ್ಲ ಯಾಕೆಂದರೆ ದಿನವಿಡೀ ನನ್ನ ಜೀವನದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ದೇವರನ್ನು ಆಶ್ರಯಿಸಿಕೊಂಡು ನಡೆಯುವಾಗ ನಾನು ಈ ಲೋಕಕ್ಕೆ ಸೇರಿದವನಲ್ಲ ಈ ಲೋಕಕ್ಕೆ ಸೇರಿದವಳಲ್ಲ ಬಲಹೀನತೆಗಳು ಇರಬಹುದು ನಮ್ಮ ಮುಂದೆ ಶೋಧನೆಗಳು ಬರಬಹುದು ಕೇಡಿಗನಿಂದ ನಾವು ಶೋಧನೆಗೆ ಒಳಗಾಗಬಹುದು ಆದರೆ ನಾನು ಅವುಗಳನ್ನು ಬಿಟ್ಟು ಬಿಡುವಾಗ ನಾನು ಅವುಗಳಿಂದ ಹೊರಬರುವಾಗ ನಾನು ಅವುಗಳಿಗೆ ಹೋಗಲು ಮನಸ್ಸನ್ನು ಕೊಡದೇ ಇರುವಾಗ ನಾನು ದೇವರಿಗೆ ಸೇರಿದವನು ಈ ಲೋಕಕ್ಕೆ ಸೇರಿದವನಲ್ಲ ಸೇರಿದವಳಲ್ಲ ಹೌದು ಪ್ರಿಯರೇ ದೇವರ ವಾಕ್ಯ ಹೇಳ್ತದೆ ದೇವರ ವಾಕ್ಯ ಮರಳು ಮಾತಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಸ್ವರ್ಗರಾಜ್ಯ ಮರಳು ಮಾತಲ್ಲ ದೇವರ ವಾಕ್ಯ ಮರಳು ಮಾತಲ್ಲ ಅದು ಕ್ರಿಯಾತ್ಮಕವಾದದ್ದು ಕ್ರಿಯೆ ಮಾಡುವಂಥದ್ದು ದೇವರ ವಾಕ್ಯವನ್ನು ಕೇವಲ ದೇವರ ವಾಕ್ಯವೆಂದು ಕೇಳಿಬಿಡದೆ ಆ ದೇವರ ವಾಕ್ಯವನ್ನು ದೇವರ ವಾಕ್ಯವೆಂದು ನನ್ನ ಹೃದಯದಲ್ಲಿ ನಾನು ಒತ್ತುಕೊಳ್ಳುವಾಗ ನಾನು ಸ್ವರ್ಗರಾಜ್ಯಕ್ಕೆ ಸೇರಿದವನು ಇಲ್ಲಾಂದ್ರೆ ಇಲ್ಲ ನೋಡಿ ನನ್ನ ಮುಂದೆ ಈ ಒಂದು ಶೆಲ್ ಇದೆ ನೋಡ್ತಾ ಇದ್ದೀರಾ ನಿಮಗೆ ಕಾಣ್ತಾ ಇದೆ ಈ ಶೆಲ್ ಇದೆ ಈ ಶೆಲ್ಲಲ್ಲಿ ಎರಡು ಪಾಯಿಂಟ್ ಇದೆ
ನೋಡ್ತಾ ಇದ್ದೀರಲ್ಲ ನೋಡಿ, ಎರಡು ಪಾಯಿಂಟ್ ಇದೆ, ಒಂದು ನಕ್ಷತ್ರಾಕಾರದಲ್ಲಿದೆ, ಇನ್ನೊಂದು ರೌಂಡ್ ಆಗಿದೆ, ಹೌದಲ್ಲ? ಎಸ್, ಒಂದು ಆರು ಚತುರ್ಭುಜ, ಆರು ಭುಜದಲ್ಲಿ ಚೌಕಾಕಾರವಾಗಿದೆ, ಇನ್ನೊಂದು ರೌಂಡ್ ಆಗಿದೆ. ಈ ಬ್ಯಾಟ್ರಿಯನ್ನ ನನ್ನ ಈ ವೈರ್ಲೆಸ್ ಕಾರ್ಡ್ಲೆಸ್ ಅಲ್ಲಿ ನಾನು ಫಿಕ್ಸ್ ಮಾಡಿದ್ರೆ ಮಾತ್ರನೇ ಶಬ್ದ ಬರಲಿಕ್ಕೆ ಸಾಧ್ಯ, ಬಾಕ್ಸ್ ಅಲ್ಲಿ ಸೌಂಡ್ ಕೇಳಲಿಕ್ಕೆ ಸಾಧ್ಯ. ಓಕೆ, ನಾನು ಇದನ್ನ ಫಿಕ್ಸ್ ಮಾಡ್ತೇನೆ. ಇದನ್ನ ನಾನು ಫಿಕ್ಸ್ ಮಾಡಿದ್ರೂ ಸಹ ಸೌಂಡ್ ಬರೋದಿಲ್ಲ. ಕೆಲವು ಸರಿ ನಾನು ಇದನ್ನ ಫಿಕ್ಸ್ ಮಾಡ್ತೇನೆ, ಈ ಬ್ಯಾಟ್ರಿಯನ್ನು ನಾನು ಹಾಕ್ತೇನೆ, ಹೊಸತು ಬ್ಯಾಟ್ರಿಯನ್ನು ಹಾಕ್ತೇನೆ, ಆದರೂ ಸೌಂಡ್ ಬರೋದಿಲ್ಲ. ಆದರೆ ಇದು ಪವರ್ ಚಾರ್ಜ್ ಇರ್ತದೆ, ಆದರೆ ಸೌಂಡ್ ಬರೋದಿಲ್ಲ. ಯಾಕೆ? ಯಾಕೆ? ಯಾಕೆ ಅಂದ್ರೆ ತುಂಬಾ ಸಿಂಪಲ್. ಈ ಎರಡು ನಾನು ಹೇಳಿದೆ, ಈ ಚತುರ್ಭುಜಾಕಾರ ಹಾಗೂ ಈ ರೌಂಡ್ ಇದೆ, ಇದನ್ನ ಹಾಕುವಾಗ ನಾನು ಸರಿಯಾಗಿ ಹಾಕಬೇಕು. ಯಾವುದನ್ನ ಯಾವ ಕಡೆ ಫಿಕ್ಸ್ ಮಾಡಬೇಕು, ಪಾಸಿಟಿವ್ ನೆಗೆಟಿವ್ ಎರಡಿದೆ ಇಲ್ಲಿ, ಪ್ಲಸ್ ಮೈನಸ್ ಎರಡಿದೆ. ಈ ಪ್ಲಸ್ ಮೈನಸ್ ಅನ್ನ ಕರೆಕ್ಟ್ ಆಗಿ ನಾನು ಯಾವ ಪ್ಲಸ್ ಹೋಗುವ ಕಡೆ, ಪ್ಲಸ್ ಮೈನಸ್ ಬರುವ ಕಡೆ ಮೈನಸ್ ಅನ್ನ ನಾನು ಹಾಕುವಾಗ ಮಾತ್ರವೇ ಇದಕ್ಕೆ ಚಾಲಿತವಾಗುವುದು, ಇದು ಕೆಲಸ ಮಾಡುವುದು. ಇಲ್ಲಾಂದ್ರೆ ಏನು ಮಾಡಿದ್ರೆ ಕೆಲಸ ಆಗಲಿಕ್ಕಿಲ್ಲ, ಸೌಂಡ್ ಬರಲಿಕ್ಕಿಲ್ಲ. ಹಾಗೆ ನಾನು ಮಾಡಬೇಕಾದ ಕರ್ತವ್ಯವನ್ನ ನನ್ನ ಆಧ್ಯಾತ್ಮಿಕತೆಯ ಜೀವನದಲ್ಲಿ ಸ್ವರ್ಗರಾಜ್ಯವನ್ನು ಗುರಿಯಾಗಿಟ್ಟುಕೊಂಡು ನಾನು ಮಾಡುವ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವಳಾಗಿ ಭಯಭಕ್ತಿ ಉಳ್ಳವನಾಗಿ ನಾನು ಮಾಡುವಾಗ ಕರೆಂಟ್ ಪಾಸ್ ಆಗ್ತದೆ. ಇಲ್ಲ ಉಲ್ಟಾ ಹಾಕ್ಬಿಟ್ರೆ ನಾನು ಸ್ವರ್ಗರಾಜ್ಯ ಅಲ್ಲ, ಲೌಕಿಕ ರಾಜ್ಯ, ಲೋಕಕ್ಕೆ ಸೇರಿದವನಾಗಿ ಬಿಡ್ತೇನೆ. ಸರಿಯಾಗಿ ಹಾಕ್ಲಿಲ್ಲ ಅಂದರೆ ನಾನು ಲೋಕಕ್ಕೆ ಸೇರಿದವನಾಗ್ತೇನೆ, ಸರಿಯಾಗಿ ಹಾಕಿದ್ರೆ ನಾನು ಸ್ವರ್ಗಕ್ಕೆ ಸೇರಿದವನಾಗ್ತೇನೆ. ಪ್ಲೀಸ್ ಅಲೋನ್, ಪ್ಲೀಸ್ ಅಲೋನ್, ಪ್ಲೀಸ್ ಅಲೋನ್. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಹೀಗೆ ನಮ್ಮ ಜೀವನದಲ್ಲಿ ನಾವು ತುಂಬ ಆಳವಾದ ವಿಷಯಗಳನ್ನು ಧ್ಯಾನಿಸಬೇಕು, ಚಿಕ್ಕ ವಿಷಯಗಳ ಮೂಲಕವಾಗಿ. ನೋಡಿ, ಯಶ್ ಸ್ವಾಮಿ ಹೇಳಿದರು, ನಾನು ಈ ಲೋಕಕ್ಕೆ ಸೇರಿದವನಲ್ಲ, ಅದರಿಂದ ಇವರು ಈ ಲೋಕಕ್ಕೆ ಸೇರಿದವರಲ್ಲ. ಪ್ರಿಯರೇ, ನಾವು ಯಾರು ಈ ಲೋಕಕ್ಕೆ ಸೇರಿದವರಲ್ಲ, ದೇವರಿಗೆ ಸೇರಿದವರು, ದೇವರಿಗೆ ಸ್ವಂತವಾದವರು, ದೇವರ ಸ್ವಕೀಯ ಜನರು, ದೇವರ ಸ್ವಂತ ಜನರು, ದೇವರ ಸ್ವಕೀಯ ಜನರು. ದೇವರು ಯಾರನ್ನು ತಳ್ಳಿಬಿಡುವುದಿಲ್ಲ. ದೇವರು ಯಾರನ್ನು ಯಾರಿಂದ ತಳ್ಳಿಬಿಡುವುದಿಲ್ಲ, ನಾವೇ ದೇವರಿಂದ ದೂರ ಹೋಗುವಂಥದ್ದು. ಕಾರಣ ನಮ್ಮ ಸ್ವಭಾವವೇ, ನಮ್ಮಲ್ಲಿರುವಂತಹ ಸ್ವಭಾವವೇ. ಆದ್ದರಿಂದ ನಾವು ದೇವರಿಂದ ನಾವು ದೂರ ಹೋಗಿ ಹೋಗ್ತೇವೆ. ಯಾವಾಗ ಲೋಕವನ್ನು ನೋಡುವಾಗ ನಾವು ದೇವರಿಂದ ದೂರ ಆಗ್ಬಿಡ್ತೇವೆ, ಸೌಂದರ್ಯವನ್ನು ನೋಡುವಾಗ ನಾವು ದೇವರಿಂದ ದೂರ ಆಗ್ಬಿಡ್ತೇವೆ, ಆಕರ್ಷಣೆಯನ್ನು ನೋಡುವಾಗ ನಾವು ದೇವರಿಂದ ದೂರ ಆಗಿ ಹೋಗ್ತೇವೆ, ಮಾದಕವಾದದನ್ನು ನೋಡುವಾಗ ನಾವು ದೇವರಿಂದ ದೂರ ಆಗಿ ಹೋಗ್ತೇವೆ, ಕೆಟ್ಟದನ್ನು ನೋಡುವಾಗ ನಾವು ದೇವರಿಂದ ದೂರ ಆಗಿ ಹೋಗ್ತೇವೆ, ನಮಗೆ ಸುಖ ಕೊಡುವುದನ್ನು ನೋಡುವಾಗ ನಾವು ದೇವರಿಂದ ದೂರ ಆಗಿ ಹೋಗ್ತೇವೆ, ದುರಾಸೆಗೆ ಬಲಿಯಾಗುವಾಗ ದೇವರಿಂದ ದೂರ ಆಗಿ ಹೋಗ್ತೇವೆ, ಕೆಟ್ಟವರ ಸಹವಾಸವನ್ನು ಮಾಡುವಾಗ ನಾವು ದೇವರಿಂದ ದೂರವಾಗಿ ಹೋಗ್ತೇವೆ. ದೇವರು ನಮ್ಮಿಂದ ದೂರವಾಗುವುದಿಲ್ಲ. ಅಂತಹ ಕೆಲಸಗಳನ್ನು ಮಾಡುವಾಗಲೂ ದೇವರು ನಮಗೆ ಹತ್ತಿರವಾಗಿಯೇ ಇರ್ತಾರೆ. ಅಯ್ಯೋ ನನ್ನ ಮಗಳು ಬರಲಿಲ್ಲ, ಅಯ್ಯೋ ನನ್ನ ಮಗ ಇನ್ನೂ ಬರಲಿಲ್ಲ, ಅಯ್ಯೋ ಹೋದ, ದಾರಿ ತಪ್ಪಿ ಹೋದ, ನಿನ್ನೆ ಹೋಗಿ ಹೋದ, ಇವತ್ತಾಯ್ತು ಬರಲಿಲ್ಲ, ಅಯ್ಯೋ ನನ್ನ ಬಳಿ ಬರಲಿಲ್ಲ, ಅಯ್ಯೋ ನನ್ನ ಮಗಳು ಬರಲಿಲ್ಲ, ನನ್ನ ಮಗಳು ಬರಲಿಲ್ಲ, ನನ್ನ ಮಗ ಬರಲಿಲ್ಲ, ಅಯ್ಯೋ ಈ ಲೋಕಕ್ಕೆ ಹೋಗಿ ಬಿಟ್ಟಿದ್ದಾಳೆ, ಏನು ಮಾಡುದು ಎಂಬುದಾಗಿ ದೇವರು ಹೊಸ್ತಿಲ ಬಳಿಯಲ್ಲಿಯೇ ಕಾದು ಕುಳಿತುಕೊಂಡಿದ್ದಾರೆ. ನಿನಗಾಗಿ ನನಗಾಗಿ ದೇವರು ಹೊಸ್ತಿಲ ಬಳಿಯಲ್ಲಿಯೇ ನಾನು ದೇವರನ್ನು ತೊರೆದು ಹೋದ ಆ ಕ್ಷಣದಿಂದ ದೇವರು ಹಿಂತಿರುಗಿ ಬರುವ ತನಕ ನನ್ನ ಹೊಸ್ತಿಲ ಬಳಿಯಲ್ಲಿಯೇ ನಿಂತುಕೊಂಡು ಕಾದಿರುತ್ತಾರೆ. ಯಾಕೆಂದರೆ ನಾವು ಈ ಲೋಕಕ್ಕೆ ಸೇರಿದವರಲ್ಲ, ಅವರಿಗೆ ಸೇರಿದವರು. ನನಗೆ ಒಂದು ಸ್ವಂತ ಮನೆ ಇದೆ ಅಂದರೆ, ಒಂದು ತಂದೆ ತಾಯಿ ಕುಟುಂಬವಿದೆ ಅಂದರೆ, ನಾನು ನನ್ನ ಮನೆಗೆ ಹೋಗಲಿಲ್ಲ ಅಂದರೆ ನನ್ನ ತಂದೆ ತಾಯಿ ಕಾಯ್ತಾ ಇರ್ತಾರೆ, ಅಯ್ಯೋ ಇನ್ನು ಬರಲಿಲ್ವಲ್ಲ ಇವನು, ಹೊರಗಡೆ ಹೋದ, ಬೆಳಿಗ್ಗೆ ಹೋದನು ಇನ್ನೂ ಬರಲಿಲ್ಲ, ಸಂಜೆ ಹೋದನು ಬರಲಿಲ್ಲ, ಇಷ್ಟೊತ್ತಾಯ್ತು ಬರಲಿಲ್ಲ. ಹೊಸ್ತಿಲ ಬಳಿಯಲ್ಲಿ ತಂದೆ ತಾಯಿ ಕಾಯ್ತು ಕುಳಿತುಕೊಂಡಿರ್ತಾರೆ. ಒಂದು ಪಕ್ಷ ಒಂದು ಪತಿ ಪತ್ನಿಯಲ್ಲಿ ಜಗಳ ಬಂತು,
ಮಾತನಾಡಲಿಲ್ಲ, ಒಂದು ದಿನ ಮಾತಾಡಲಿಲ್ಲ. ಪತಿ ಕಾಯ್ತಾ ಇರ್ತಾಳೆ, ಅಯ್ಯೋ ನನ್ನ ಹೆಂಡತಿ ಇನ್ನೂ ಬರಲಿಲ್ಲ ನನ್ನೊಂದಿಗೆ ಮಾತನಾಡಲು, ಅಯ್ಯೋ ನನ್ನ ಗಂಡ ಬರಲಿಲ್ಲ ಇನ್ನು ಮಾತನಾಡಲು. ಅಥವಾ ಹೊರಗೆ ಹೋದರು, ಅತ್ತೆ ಮನೆಗೆ ಹೋದಳು, ಹೆಂಡತಿ ಹೋದಳು, ನಾಳೆ ಬರ್ತಾನೆ ಎಂದು ಹೇಳಿ ಹೋದಳು, ಮಧ್ಯಾಹ್ನ ಬರ್ತಾನೆ ಬರಲಿಲ್ಲ, ಅಯ್ಯೋ ನನ್ನ ಗಂಡ ಹೆಂಡತಿ ಇನ್ನೂ ಬರಲಿಲ್ಲವಲ್ಲ, ಅಯ್ಯೋ ನನ್ನ ಗಂಡ ಇನ್ನೂ ಬರಲಿಲ್ಲವಲ್ಲ ಎಂದು ಹೊಸ್ತಿಲ ಬಳಿಯಲ್ಲಿ ಕಾದು ಕುಳಿತುಕೊಂಡು ನೂರಾರು ಫೋನನ್ನು ಮಾಡುತ್ತೇವೆ. ನನಗೆ ಆತ್ಮೀಯವಾಗಿರುವಂತಹ ವ್ಯಕ್ತಿ, ನನ್ನನ್ನು ಪ್ರೀತಿಸುವಂತಹ ವ್ಯಕ್ತಿ ನನ್ನಲ್ಲಿ ಮಾತನಾಡಲಿಲ್ಲ ಎಂಬುದಾದರೆ, ಅಯ್ಯೋ ಇವರು ಮಾತನಾಡಲಿಲ್ಲವಲ್ಲ, ಅಯ್ಯೋ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲವಲ್ಲ ಎಂಬುದಾಗಿ ನಾವು ಫೋನಿಗಾಗಿ ತಡಿಕೆ ಪಡಿಕೆ ಫೋನನ್ನು ಮಾಡ್ತಾ ಕೂತ್ಕೊಳ್ತೇವೆ, ಬರಲಿಲ್ವಲ್ಲ, ಇನ್ನೂ ಮಾಡಲಿಲ್ವಲ್ಲ, ಇನ್ನೂ ಮಾಡಲಿಲ್ವಲ್ಲ ಎಂಬುದಾಗಿ. ಯಾವಾಗ ಪ್ರೀತಿ ಇರುವಾಗ ಮಾತ್ರವೇ. ಹೀಗೆ ಮನುಷ್ಯನ ಅಳಿದು ಹೋಗುವ ಮನುಷ್ಯನಲ್ಲಿಯೇ ಇಂತಹ ಪ್ರೀತಿಗಾಗಿ ಕಾದು ಕುಳಿತುಕೊಳ್ಳುತ್ತಾನೆ ಎಂಬುದಾದರೆ, ಪ್ರೀತಿಯೇ ಆಗಿರುವಂತಹ ದೇವರು ಇನ್ನೆಷ್ಟರ ಮಟ್ಟಿಗೆ ನಮಗಾಗಿ ಕಾದು ಕುಳಿತುಕೊಂಡಿಲ್ಲ. ಇನ್ನಷ್ಟರ ಮಟ್ಟಿಗೆ ದೇವರು ನಮಗಾಗಿ ಕಾದು ಕುಳಿತುಕೊಂಡಿಲ್ಲ, ಹೊಸ್ತಿಲಲ್ಲಿಯೇ ದೇವರು ಕಾದು ಕುಳಿತುಕೊಂಡಿದ್ದಾರೆ. ನಿನ್ನ ಮಗ ಒಬ್ಬ ಕುಡುಕನಾದರೂ ಸಹ, ಒಂದು ತಾಯಿಯ ಮಗ ಕುಡುಕನಾದರೂ ಸಹ ತನ್ನ ಮಗನಿಗಾಗಿ ರಾತ್ರಿ ಕಾದು ಕುಳಿತುಕೊಳ್ಳುತ್ತಾಳೆ, ತನ್ನ ಮಗನಿಗಾಗಿ ತಂದೆ ಕಾದು ಕುಳಿತುಕೊಳ್ಳುತ್ತಾನೆ. ಪತಿ ಎಂತ ಕುಡುಕನಾದರೂ, ವ್ಯಭಿಚಾರಿಯಾದರೂ ಸಹ, ಯಾರು ಮನೆಗೆ ಎಲ್ಲಿಯೂ ಹೋಗಿದ್ರೂ ಸಹ ತನ್ನ ಗಂಡ ಬರಲಿಲ್ಲ ಎಂದೇಳಿ 10 ಗಂಟೆ 11 ಗಂಟೆಯ ತನಕ 12 ಗಂಟೆ ತನಕ ಪತ್ನಿಯಾದವಳು ಕಾದು ಕುಳಿತುಕೊಳ್ಳುತ್ತಾಳೆ. ಕಾರಣ ಅವನು ನನಗೆ ಸೇರಿದವನು, ಅವನು ನನಗೆ ಸೇರಿದವನು, ಬೇರೊಬ್ಬರಿಗೆ ಸೇರಿದವನಲ್ಲ, ಲೋಕಕ್ಕೆ ಸೇರಿದವನಲ್ಲ, ಬೇರೊಬ್ಬರ ಮನೆಗೆ ಹೋಗಬೇಕಾಗಿಲ್ಲ, ನನಗೆ ಮನೆಗೆ ಬರಬೇಕು. ನನಗೆ ಸೇರಿದವನು ನನ್ನ ಪತ್ನಿ, ನನಗೆ ಸೇರಿದವನು ನನ್ನ ಪತಿ, ನನಗೆ ಸೇರಿದವನು ನನ್ನ ಮಗ. ನನ್ನ ಮನೆಗೆ ಬರಲಿಲ್ಲ, ಅವನು ಇನ್ನೂ ಬರಲಿಲ್ಲ, ನನ್ನ ಮನೆ, ನನ್ನ ಮನೆ, ನನಗೆ ಸೇರಿದವರು, ಬೇರೊಬ್ಬರಿಗೆ ಸೇರಿದವನಲ್ಲ, ಲೋಕಕ್ಕೆ ಸೇರಿದವನಲ್ಲ. ಬಂದ ತಕ್ಷಣ ಒಬ್ಬೇ ಆಗ್ತೇವೆ ದೇವರ ಹಾಗೆಯೇ. ಇದೇ ದೇವರ ಬಾಂಧವ್ಯ ಆದಾಮ ಅವಳ ಮುಂದೆ. ಎಂದಿಗೂ ದೇವರನ್ನು ಕಾಣುವಾಗ ಓಡಿ ಬರ್ತಾ ಇದ್ದಂತ ಆದಾಮ ಅವಳು ಅಂದು ದೇವರ ಸಪ್ಪಳವನ್ನು ಕೇಳುವಾಗ ಬರಲಿಲ್ಲ. ದೇವರ ಟೆನ್ಷನ್ ಆದರು, ದೇವರು ಡಿಪ್ರೆಸ್ ಆದರು. ಎಲ್ಲಿ ಹೋದ್ರು ಇವರು, ನನ್ನ ಶಬ್ದವನ್ನು ಕೇಳುವಾಗಲೇ ಓಡಿ ಬರ್ತಾ ಇದ್ರು, ಎಲ್ಲಿ ಹೋದ್ರು ಅಂತ ಗೊತ್ತಿಲ್ವಲ್ಲ ಇವರು, ಇವರು ನನಗೆ ಸೇರಿದವರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ವಲ್ಲ. ಅದಾಮ ಎಲ್ಲಿದ್ದೀಯಾ, ಅದಾಮ ಎಲ್ಲಿದ್ದೀಯಾ ಕೂಗಿದ್ರು, ಕೇಳಿದ್ರು. ಆದರೆ ಆದಾಮ ಅವಳು ದೇವರಿಂದ ದೂರಾಗಿ ಹೋಗಿದ್ರು, ಲೋಕಕ್ಕೆ ಸೇರಿ ಹೋಗಿದ್ರು, ಲೋಕದ ಮಾಯೆಗೆ ಸೇರಿ ಹೋಗಿದ್ರು, ಲೋಕದ ಮಾತಿಗೆ ಮರಳಾಗಿ ಹೋಗಿದ್ರು. ಸ್ವಾಮಿ ನಾನು ಮರದ ಅಡಿಯಲ್ಲಿದ್ದೇವೆ. ಯಾಕೆ ಮರದ ಅಡಿಯಲಿದೆ, ಇಷ್ಟು ದಿನ ನನ್ನ ನೋಡುವಾಗ ಓಡಿ ಬರ್ತಾ ಇದೆ, ಈಗ ಯಾಕೆ ಮರದ ಅಡಿಯಲ್ಲಿದ್ದೀಯಾ. ನಾನು ಬೆತ್ತಲೆ ಆಗಿದ್ದೇವೆ, ಅದಕ್ಕೇನೆ ಬೆತ್ತಲೆ, ನಿನ್ನನ್ನು ಬೆತ್ತಲೆ ಅಂತ ಹೇಳಿದವರು ಯಾರು, ಇಷ್ಟು ದಿನ ನಾನು ನಿನ್ನನ್ನು ನೋಡ್ತಾ ಇದ್ದೆ, ನಿನಗೆ ಬೆತ್ತಲೆ ಅಂತ ಅವಾಗ ಕಾಣಲಿಲ್ವಾ, ಈಗ ನಿನಗೆ ಹೇಗೆ ಗೊತ್ತಾಯ್ತು ನೀನು ಬೆತ್ತಲೆಯಾಗಿದ್ದೀಯ ಎಂಬುದಾಗಿ. ತಿನ್ನಬಾರದ ಹಣ್ಣನ್ನು ತಿಂದ ಕಾರಣ, ಮಾಡಬಾರದು ಎಂದನ್ನು ಮಾಡಿದ ಕಾರಣ ಅವರು ಬೆತ್ತಲೆ ಆದ ಕಂಡರು, ಅವರ ಬೆತ್ತಲೆ ಅವರಿಗೆ ಕಂಡಿತ್ತು. ಹಾಗೆ ನಮ್ಮ ಪಾಪ, ನಮ್ಮ ಬೆತ್ತಲೆ ನಮಗೆ ಕಾಣುತ್ತದೆ. ನಮ್ಮ ಪಾಪ ಬೆತ್ತಲೆ, ಪಾಪ ಅಂದರೆ ಅರ್ಥ ಬೆತ್ತಲೆ. ನಾನು ಬೆತ್ತಲೆ ಆಗಿರುವುದನ್ನು ತೋರಿಸುವಂಥದ್ದೇ ಪಾಪ. ಪಾಪದ ಅರಿವು ಬೆತ್ತಲೆ. ಅಯ್ಯೋ ನಾನು ಪಾಪ ಮಾಡಿದ್ದೇನೆ, ಅಯ್ಯೋ ನಾನು ತಪ್ಪು ಮಾಡಿದ್ದೇನೆ ಅಂದರೆ ದೇವರ ಮುಂದೆ ನಾನು ಬೆತ್ತಲೆ ಆಗಿದ್ದೇನೆ, ನಾನು ಅವಿತುಕೊಂಡಿದ್ದೇನೆ ಅಂತೇಳಿ ಅರ್ಥ. ಎಷ್ಟು ಜನ ಎಷ್ಟು ದಿನ ನಾವು ಅವಿತುಕೊಂಡಿದ್ದೇವೆ? ಪಾಪ ಅಂದರೆ ನಾನು ಬೆತ್ತಲೆ ಆಗಿದ್ದೇನೆ. ಇವತ್ತಿಗೂ ಸಹ ದೇವರು ಕೇಳ್ತಾ ಇದ್ದಾರೆ, ಎಲ್ಲಿದ್ದೀಯಾ ನೀನು, ಎಲ್ಲಿದ್ದೀಯಾ, ಹೆಸರಿಡಿದು ಕರೀತಾ ಇದ್ದಾರೆ, ಮೌಲಿ ಎಲ್ಲಿದ್ದೀಯಾ, ಸುನೀತಾ ಎಲ್ಲಿದ್ದೀಯಾ, ಹೆಲೆನ್ ಎಲ್ಲಿದ್ದೀಯಾ, ಪ್ರಸಿಲ್ಲಾ ಎಲ್ಲಿದ್ದೀಯಾ, ರಾಜು ಎಲ್ಲಿದ್ದೀಯಾ, ಆಂಟನಿ ಎಲ್ಲಿದ್ದೀಯಾ ಕೇಳ್ತಾ ಇದ್ದಾರೆ, ರೊಜಾರಿಯೋ ಎಲ್ಲಿದ್ದೀಯಾ, ಅನಿತಾ ಎಲ್ಲಿದ್ದೀಯಾ. ಸೋ ದೇವರೇ ಎಲ್ಲರನ್ನ ಕೇಳ್ತಾ ಇದ್ದಾರೆ, ಆದರೆ ನಾವು ಮರದ ಕೆಳಗೆ ಇದ್ದೇವೆ. ಯಾಕೆಂದ್ರೆ ಬೆತ್ತಲೆ ಆಗಿದ್ದೇವೆ. ನಾವು ಬೆತ್ತಲೆ ಆಗಿದ್ದೆ ಎಂದು ಹೇಳಿಕೊಟ್ಟವರು ಯಾರು? ಲೋಕ. ಲೋಕಕ್ಕೆ ನಮ್ಮ ಮೇಲೆ ದ್ವೇಷವಿದೆ, ಅಂದರೆ ನಾವು ದೇವರೊಂದಿಗೆ ಇರುವುದು ಲೋಕಕ್ಕೆ ಇಷ್ಟವಿಲ್ಲ.
ದೇವರ ಮಗನಾಗಿ ಮಗಳಾಗಿ ಜೀವಿಸುವುದು ಲೋಕಕ್ಕೆ ಇಷ್ಟವಿಲ್ಲ. ದೇವರಿಗೆ ವಿಧೇಯರಾಗಿ ನಡೆಯುವುದು ಲೋಕಕ್ಕೆ ಇಷ್ಟವಿಲ್ಲ. ಅದರಿಂದ ಲೋಕಕ್ಕೆ ನಮ್ಮ ಮೇಲೆ ದ್ವೇಷವಿದೆ. ಹೀಗೆ ಲೋಕ ನಮ್ಮನ್ನು ಕೇಡಿಗನಾಗಿರುವ ಲೋಕ ತನ್ನತ್ತ ಸೆಳೆಯುವ ಕಾರಣ ದೇವರು ತನ್ನ ತಂದೆಯಲ್ಲಿ ಕೇಳ್ಕೊಳ್ತಾ ಇದ್ದಾರೆ, ಇವರನ್ನ ರಕ್ಷಿಸಿ, ಇವರನ್ನ ಸತ್ಯಸಂಧರನಾಗಿಸಿರಿ, ಅವರಿಗೆ ರಕ್ಷಣೆಯನ್ನು ಕೊಡಿ, ಇವರು ಲೋಕಕ್ಕೆ ಸೇರಿದವರಲ್ಲ ನನಗೆ ಸೇರಿದವರು ಎಂಬುದಾಗಿ ಧ್ಯಾನಿಸುವ ಹೃದಯದಲ್ಲಿ ಪ್ರತಿಷ್ಠಾಪಿಸುವ ನಾನು ದೇವರಿಗೆ ಸೇರಿದವನು, ಲೋಕಕ್ಕೆ ಸೇರಿದವನಲ್ಲ. ನಮ್ಮನ್ನು ದೇವರಿಗೆ ಸಮರ್ಪಿಸೋಣ. ದೇವರ ಕೃಪೆ, ದೇವರ ಆಶೀರ್ವಾದ ಸದಾ ನಿಮ್ಮಲ್ಲಿರಲೆಂದು ಆಶಿಸುವ ನಿಮ್ಮ ಸೇವಕ ಬ್ರದರ್ ಜಾರಿಯು ಪಾಂಡುಪುರ ಪ್ರಿಯರು, ದಯವಿಟ್ಟು ನಿಮ್ಮ ಎಲ್ಲ ಗ್ರೂಪ್ಗಳಿಗೆ, ಫೇಸ್ಬುಕ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ಹಾಗೂ ರಾತ್ರಿ ಆರಾಧನೆ 9 ಗಂಟೆ ಆರಾಧನೆಯಲ್ಲಿ ಭಾಗವಹಿಸಿ, ಬೆಳಗಿನ 5 ಗಂಟೆಯ ವ್ಯಾಟ್ಸಪ್ ಧ್ಯಾನವನ್ನು ಧ್ಯಾನಿಸಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ದೇವರ ಸಾಮ್ರಾಜ್ಯವನ್ನು ನಾವು ಸಾರುವ ಎರವಲಾಗಿ ನಾವು ಪಡೆದುಕೊಳ್ತಾ ಇದ್ದೇವೆ. ಯಾವ ಧ್ಯಾನ ಮಂದಿರಕ್ಕೆ ಹೋಗಬೇಕಾಗಿ ನೋಡಿ, ಎಲ್ಲ ಧ್ಯಾನ ಮಂದಿರ ಮುಚ್ಚಿ ಹೋಗಿದೆ. ಆದರೆ ನೀವು ಯಾವ ಧ್ಯಾನ ಮಂದಿರಕ್ಕೆ ಹೋಗೋದೇ ಬೇಕಾಗಿಲ್ಲ. ಈ ಸ್ವರ್ಗೀಯ ಯಾತ್ರೆಯ ಧ್ಯಾನದಲ್ಲಿ ಪ್ರತಿದಿನ ನೀವು ಭಾಗವಹಿಸ್ತಾ ಇದ್ದೀರಿ ಅಂದರೆ ನಿಮಗೆ ಯಾವ ಧ್ಯಾನ ಮಂದಿರ ಬೇಕೇ ಆಗಿಲ್ಲ, ಯಾವ ರಿಟ್ರೀಟ್ ನಿಮಗೆ ಬೇಕಾಗಿಲ್ಲ. ಪ್ರತಿದಿನ ಸ್ವರ್ಗೀಯ ಮನ್ನವನ್ನು ನೀವು ಜವಿಸ್ತಾ ಇದ್ದೀರಿ. ನಿಮಗೆ ಗೊತ್ತು, ಒಳ್ಳೆಯದು ಕೆಟ್ಟದ್ದು ಎಲ್ಲ ನಿಮಗೆ ಅರಿವಾಗ್ತಾ ಇದೆ. ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಮನೆಯನ್ನು ಧ್ಯಾನ ಮಂದಿರವಾಗಿಸಿಕೊಂಡು ನೀವು ದೇವರಿಗೆ ಸ್ವಂತವಾಗ್ತಾ ಇದ್ದೀರಿ. ನಾವೆಲ್ಲ ದೇವರಿಗೆ ಸ್ವಂತವಾಗ್ತಾ ಇದ್ದೇವೆ. ನಮಗೆ ಯಾವ ಧ್ಯಾನಗಳು ಬೇಕಾಗಿಲ್ಲ. ಬಾಗಿಲಾಕಿ ಹೋಗ್ಬೇಕಾಗಿಲ್ಲ, ರಜೆ ಹಾಕಿ ಹೋಗ್ಬೇಕಾಗಿಲ್ಲ, ರಿಜಿಸ್ಟ್ರೇಷನ್ಗೆ ದುಡ್ಡು ಕೊಟ್ಟು ಹೋಗ್ಬೇಕಾಗಿಲ್ಲ, ಅಯ್ಯೋ ಒಂದು ವಾರ ಮನೇಲಿ ಯಾರು ಇರುವಲ್ಲಪ್ಪ ಅಂತ ಚಿಂತಿಸಬೇಕಾಗಿಲ್ಲ. ಧ್ಯಾನ ಮಂದಿರ ನಿಮ್ಮ ಮನೆಯಲ್ಲೇ ಇದೆ. ನೀವು ಕೇಳುವಾಗ ನಿಮ್ಮ ಮಕ್ಕಳನ್ನು ಕರೀರಿ, ನಿಮ್ಮ ಗಂಡ ಹೆಂಡತಿ ಇದ್ರ ಪಕ್ಕದಲ್ಲಿ ಕರೀರಿ, ಒಡ ಹುಟ್ಟಿದವರಿದ್ರೆ ಕರೀರಿ, ಅತ್ತೆ ಮಾವ ಇದ್ರೆ ಕರೀರಿ, ಸ್ನೇಹಿತರಿದ್ರೆ ಕರೀರಿ, ನಿಮ್ಮ ಒಂದು ಮೊಬೈಲ್ ಮುಂದೆ ಎಲ್ಲರನ್ನು ಕೂರಿಸಿಕೊಳ್ಳಿ. ಈಗೇನು ಒಳ್ಳೆಯದಿದೆ, ಈಗ ನೀವು ಮೊಬೈಲಲ್ಲೇ ಕನೆಕ್ಷನ್ ಮಾಡ್ಬೋದು, ನಿಮ್ಮ ಮನೆಯ ಟಿವಿಗೆ ಕನೆಕ್ಷನ್ ಮಾಡಿ ನೋಡ್ಬೋದು. ನಿಮ್ಮ ಮೊಬೈಲನ್ನು ಆಕ್ಟಿವ್ ಮಾಡಿದರೆ ನೀವು ಮೊಬೈಲಲ್ಲೆಲ್ಲ ನಿಮ್ಮ ಮನೆಯ ಟಿವಿಯ ಪರದೆಯಲ್ಲಿ ಮೊಬೈಲ್ ಮುಖಾಂತರವಾಗಿ ನೀವು ನೋಡ್ಬೋದು. ಸಮಾಜದಿಂದ ಶೇರ್ ಮಾಡಿ, ದಯವಿಟ್ಟು ನನಗಾಗಿ ಪ್ರಾರ್ಥಿಸಿ, ಸ್ವರ್ಗೀಯಾತ್ರೆ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುವ ನಿಮ್ಮ ಪ್ರೀತಿಯ ಸೇವಕ ಬ್ರದರ್ ಜಾರಿಯು ಪಾಂಡವಪುರ. ಗಾಡ್ ಬ್ಲೆಸ್ ಯು. ದೂರವಾಣಿ ಸಂಖ್ಯೆ 0990-24-23-181. ಗಾಡ್ ಬ್ಲೆಸ್ ಯು. ಪ್ರೀತಿಸಲು.